ಕ್ರಾಂತಿ ಕ್ರಾಂತಿ ಅಂತ ಕನವರಿಸ್ತಾ ಇರ್ತಾನೆ. ಈ ಉಗ್ರಗಾಮಿ ಅವನ ಆಶ್ರಯಕ್ಕೆ ಹೋಗಿರ್ಬೇಕು. ನಮ್ಮೂರ್ಗೆ ಬಂದು ನನ್ನ ಯಾರು ಅಂತ ಕೇಳ್ತೀಯಾ? ಹೋಗೋ. ನನ್ನ ಹೆಸರು ಭಾರತಿ. ಭಾರತಿ ಅಂದ್ಮ್ಯಾಗೆ ಇಲ್ಲೇ ಇರ್ಬೇಕು ಅಲ್ವಾ? ಬಾ ಇಲ್ಲೇ ಕೂತ್ಕೋ. ನಂಗೆ ಗಂಡಸ್ರ ಕಂಡ್ರೆ ಭಯ, ನಾ ಬರಕಿಲ್ಲ. ನನ್ನ ಬಗ್ಗೆ ಭಯ ಬೀಳ್ಬೇಡ, ಧೈರ್ಯವಾಗಿ ಬಾ. ಮೊದ್ಮೊದ್ಲು ಎಲ್ಲ ಗಂಡಸ್ರು ಹಿಂಗೆ ಹೇಳೋದು. ಅದು ನಿಜ, ಆದ್ರೆ ನನ್ನ ಮೇಲೆ ನಂಬಿಕೆ ಇಡು. ಗೊತ್ತಾ, ಅಲ್ಲೈತಲ್ಲ ದೊಡ್ಡ ಮನೆ, ಅದು ಚೇರ್ಮನ್ ಚಂದ್ರಪ್ಪನವ್ರ ಮನೆ. ಇವತ್ತು ಆ ಮನೇಲಿ ಪ್ರಸ್ತ ಚೇರ್ಮನ್ ಮಗಳಿಗೆ ಮದ್ವೆ ಆಗೈತೆ. ಇವತ್ತು ಗಂಡ ಹೆಂಡತಿ ಮಾಲ್ಕೊಳ್ಳೋ ದಿನ, ಅದಕ್ಕೆ ಪ್ರಸ್ತ ಅಂತಾರೆ. ಒಳಗಡೆ ಹೋಗಿ ನಿಮ್ಮ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡಮ್ಮ. ಒಳ್ಳೇದಾಗ್ಲಿ ಕಂದ, ಒಳ್ಳೇದಾಗ್ಲಿ.
ಯಾಕ ಶಾಂತಿ ಆ ಜುಬ್ಬನೆ ನೋಡ್ತಾ ಇದ್ದೀಯಾ ನಿಮ್ಮ ಅಪ್ಪ ಕೊಡ್ಸಿದ ಜುಬ್ಬನ ನಾನು ಹಾಕೊಂಡಿಲ್ಲ ಅಂತಾನಾ ಸ್ವಾತಂತ್ರ್ಯ ಹೋರಾಟದ ಪ್ರೇಮ ಇಲ್ಬೇಕಾಗಿಲ್ಲ ಇಲ್ಬೇಕಾಗಿರೋದು ಗಂಡು ಹೆಣ್ಣಿನ ಪ್ರೇಮ ಗಂಡು ಹೆಣ್ಣಿನ ಪ್ರೇಮದಲ್ಲೂ ಸ್ವಾತಂತ್ರ್ಯ ಇರಬೇಕಲ್ವಾ ಓ ಅದೆಲ್ಲ ಭಾಷಣ ಬೇಕಾಗಿಲ್ಲ ಬಾ ಸುಮ್ಮನೆ ನಂಗೂ ಪ್ರಸ್ತ ಆಗೈತೆ ಆದ್ರೆ ಮದುವೆನೂ ಇಲ್ಲ ಗಂಡನೂ ಇಲ್ಲ ಯಾಕ್ ಬರ್ತಿ ಏನಾಯ್ತು ಹೇಳು ಪರವಾಗಿಲ್ಲ ಅದು ಅವತ್ತು ಏನಾಯ್ತು ಅಗ ಯಾರು ಬರ್ತಾವ್ರೆ ಪೊಲೀಸ್ ಪೊಲೀಸ್ ಬರ್ತಾ ಇದ್ದಾರೆ ನಾ ಬರ್ತೀನಿ ಪೊಲೀಸ್ನವ್ರಿಗೆ ಯಾಕಂಗ ಎದುರ್ಕಂತ ಇದೆಯಾ ಅವರು ನನ್ನ ಕೊಂದ ಹಾಕ್ಬಿಡ್ತಾರೆ ನಾ ಬರ್ತೀನಿ दीप हास्ती यार मेट्रप उसी नोड़ मन यार बंद बाकी अब बेग हाक बनी शांति बनी शांति यार भारती गुड वेरी गुड ना नि तनिखे मे ತನಿಖೆ ಮಾಡಕ್ಕೆ ಏನು ಉಳ್ದೈತೆ ನಂತಾವ ಎಲ್ಲ ತನಿಖೆ ಆಗೋಯ್ತು ಗುಡ್ ವೆರಿ ಗುಡ್ ಬಟ್ ಒಂದ್ ವಿಷಯ ನಾನು ಬಂದ ಮೇಲೆ ಒಂದ್ಸಾರಿ ತನಿಖೆ ಮಾಡಲೇಬೇಕು ಸುಮ್ಮನೆ ಇರೋ ಮನುಷ್ಯ ಅಲ್ಲ ನಾನು ಹೇಳು ಇಲ್ಗೊಬ್ಬ ಉಗ್ರಗಾಮಿ ಬಂದಿದ್ದ ಬಂದಿದ್ದ ಬಗಳು ಇಲ್ಲ ಇದು ನನ್ನ ಜಾಗ ಇಲ್ಲಿ ಯಾರು ಬಂದಿಲ್ಲ ಗುಡ್ ವೆರಿ ಗುಡ್ ಹಾಗಾದ್ರೆ ಆ ರಾಜೀವ್ ಅಂತ ಇದಾನಲ್ಲ ಅವನ ಮನೆ ಎಲ್ಲಿದೆ ಅಂತ ತೋರಿಸ್ತೀಯಾ ತೋರಿಸ್ತೀಯಾ ಅಂದೆ ತೋರಿಸ್ತೀನಿ ಗುಡ್ ವೆರಿ ಗುಡ್ ಕಮ್ ಆನ್ ಕಮ್ ಆನ್ ಗುಡ್ ಗುಡ್ ಎಂತ ವಿಪರ್ಯಾಸ ನೋಡಿ ನಾನು ಬೆಳಕಿನ ಮಾತಾಡುವಾಗಲೇ ಕತ್ತಲಾಯ್ತು ಯಾವಾಗಲೂ ಹಿಂಗೇನೆ ನಮ್ಮೂರಲ್ಲಿ ಬೆಳಗೂ ಕರೆಂಟ್ ಇರಕಿಲ್ಲ ನಾವು ಪ್ರತಿಯೊಂದನ್ನು ಹೋರಾಟ ಮಾಡೇ ಪಡ್ಕೋಬೇಕು ಏನು ಮಾಡೋದು ರಾಜವಣ್ಣ ರಾಜವಣ್ಣ ಪೊಲೀಸರು ಬಂದ್ರು नमस्कार गुड वेरी गुड नमस्कार ಏನ್ ಬಂದದ್ದು ನಿಮ್ಮಂತವರ ಹತ್ರ ನಮ್ಮಂತವರ ಬರಲೇಬೇಕಲ್ಲ ಅಂದ್ರೆ ಒಬ್ಬ ಟೆರರಿಸ್ಟ್ ತಪ್ಪಿಸಿಕೊಂಡು ಬಂದಿದ್ದಾನೆ ನೀನು ಸಮಾಜ ಬದಲಾವಣೆ ಅದು ಇದು ಅಂತ ಏನಾದರೂ ಮಾಡ್ತೀಯಲ್ಲ ನೀನೇ ಅವನಿಗೆ ಆಶ್ರಯ ಕೊಟ್ಟಿರಬಹುದು ಅಂತ ನಮ್ಮ ಸಮಾಜ ಬದಲಾವಣೆ ಹೋರಾಟಕ್ಕೂ ಟೆರರಿಸಂ ಗೂ ಯಾವುದೇ ಸಂಬಂಧ ಇಲ್ಲ ಮಾತ್ಕೇನ್ ಕಡಿಮೆ ಇಲ್ಲ ಆದರೂ ಗುಡ್ ವೆರಿ ಗುಡ್ ಹಾಗಂತ ಸುಮ್ಮನೆ ಇರಲ್ಲ ಎಲ್ಲ ಕಡೆ ಸರ್ಚ್ ಮಾಡಬೇಕು ಧಾರಾಳವಾಗಿ ಮಾಡಿ ಗುಡ್ ವೆರಿ ಗುಡ್ सर्च माड़ी इला सर पते इला सर निंदे रहया पते इला सर निंदो पते इला सर गुड वेरी गुड ಆದರೂ ನನಗೆ ನಿನ್ನ ಮೇಲೆ ಅನುಮಾನ ಹೋಗಿಲ್ಲ ಆದ್ರಿಂದ ನೀನು ಮನೆ ಬಿಟ್ಟು ಎಲ್ಲೋ ಹೋಗಬಾರದು ಕಮ್ ಆನ್ ಕಮ್ ಆನ್ ಗುಡ್ ವೆರಿ ಗುಡ್ ಕಮ್ ಆನ್ ಶಾಂತಿ ಏನಾಯ್ತಮ್ಮ शांति यार बाय कड़े
ಮೆತ್ತಗೆ ಮಾತಾಡಿ ಮೆತ್ತಗೆ ನೋಡಪ್ಪ ನೀನ್ ಯಾರು ಏನ್ ಕತ್ತಿಯೋ ನಮ್ಗೆ ಗೊತ್ತಿಲ್ಲ ನಮ್ಗೇನು ಮಾಡ್ದಂಗೆ ನಿನ್ ಪಾಡಿಗೆ ನಿಲ್ಲಿಂದ ಹೊರಟೋಗು ಗುಂಡೆಟ್ ಬಿದ್ದಿದೆ ಮೊದ್ಲು ಯಾರಾದ್ರೂ ಆರೈಕೆ ಮಾಡಿ ಆರೈಕೆ ಮಾಡ್ತೀರೋ ಇಲ್ಲ ಮಾಡ್ತೀವಿ ಮಾಡ್ತೀವಿ ಏನಮ್ಮ ನೀನು ಹಿಂಗ ಹೇಳ್ತೀಯ ನಿಮ್ಮ ಮಗಳ ಫಸ್ಟ್ ನೈಟ್ ಲಾಸ್ಟ್ ನೈಟ್ ಆಗಬಾರ್ದು ಅನ್ನೋದಾದ್ರೆ ಮೊದಲು ನಾನು ಹೇಳ್ದ ಕೇಳಿ ಆಯ್ತಪ್ಪ ಆಯ್ತು ನೀನು ಇಲ್ಲೇ ಇರು ನಾವೆಲ್ಲ ಏನೋ ಮಾಡ್ತೀವಿ ನಿಂಗೆ ಅನುಮಾನ ಬೇಡಪ್ಪ ಊರವರೆಲ್ಲ ಕೇಳಿಸ್ಕೊಳ್ಳಿ ಒಬ್ಬ ಉಗ್ರಗಾಮಿ ನಮ್ಮ ಹೋಮ್ ಮಿನಿಸ್ಟರ್ ಕೊಲ್ಲ ಪ್ರಯತ್ನ ಮಾಡಿ ತಪ್ಪಿಸ್ಕೊಂಡು ಬಂದಿದ್ದಾನೆ ಅವನು ಈ ಊರಲ್ಲಿ ಎಲ್ಲೋ ಇದ್ದಾನೆ ಅಂತ ಅನುಮಾನ ನಮಗೆ ಮೊದಲೇ ಕತ್ಲಕ್ಕೆ ಹೋದಿರೋ ಊರು ಹುಷಾರು ನಾವೆಲ್ಲ ಕಡೆ ಸರ್ಚ್ ಮಾಡೋವರೆಗೂ ಯಾರು ತಪ್ಪಿಸ್ಕೋಬಾರ್ದು ಗುಡ್ ವೆರಿ ಗುಡ್ ಉಗ್ರಗಾಮಿ ಉಗ್ರಗಾಮಿ ಅವನು ಉಗ್ರಗಾಮಿ ಅಂತ ಏನ್ ಗ್ಯಾರಂಟಿ ಪೊಲೀಸ್ನವ್ರು ಹೇಳಿದ್ದೆ ಕೊನೆ ಮಾತಾ ಪೊಲೀಸ್ನವ್ರು ಹೇಳಿದ್ದಷ್ಟೇ ಅಲ್ಲಮ್ಮ ಅವನ ಕೈಯಲ್ಲಿ ಪಿಸ್ತೂಲ್ ಇದೆಯಲ್ಲ ಕೈಯಲ್ಲಿ ಪಿಸ್ತೂಲು ಬಂದೂಕು ಹಿಡಿಯೋರ್ನ ಉಗ್ರಗಾಮಿ ಅನ್ನೋದಾದ್ರೆ ಪೊಲೀಸ್ನವ್ರನ್ನ ಸೈನ್ಯದವ್ರನ್ನ ಉಗ್ರಗಾಮಿ ಅಂತೀರಾ ಏನ್ ಮಾತಾಡ್ತಿದ್ಯ ನೀನು ಅವ್ರ ವಿಷಯ ಬೇರೆ ಇವನ್ ವಿಷಯ ಬೇರೆ ಇವನು ಟೆರರಿಸ್ಟ್ ದೇಶದ್ರೋಹಿ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ ಈಗ ನಾನು ಅವನ್ಗೆ ಆರೈಕೆ ಮಾಡ್ಬೇಕು ಇದೇನ್ ಶಾಂತಿ ನಿನ್ ಹಠ ನಿನ್ ಒತ್ತನೇನೆ ಅರ್ಥ ಆಗಲ್ಲ ಹೌದು ಶಾಂತಿ ಸುಲಭವಾಗಿ ಅರ್ಥ ಆಗಲ್ಲ ನಿನ್ಗೆ ಉಗ್ರಗಾಮಿ ಅರ್ಥ ಆಗ್ತಾನಾ ಶಾಂತಿ ಅರ್ಥ ಆಗೋದು ಉಗ್ರಗಾಮಿಗೆ ಉಗ್ರಗಾಮಿ ಅರ್ಥ ಆಗೋದು ಶಾಂತಿಗೆ ಅದಕ್ಕೆ ನಾನು ಉಗ್ರಗಾಮಿ ಹತ್ರ ಹೋಗ್ಬೇಕು ಆರೈಕೆ ಮಾಡ್ಬೇಕು ಸಾಕ್ ನಿನ್ ಫಿಲಾಸಫಿ ಫಿಲಾಸಫಿ ಅಲ್ಲ ಸತ್ಯ ನೀನು ಸತ್ಯಕ್ಕಷ್ಟು ಬೆಂಕಿ ಹಾಕಿದ್ರು ಸತ್ಯಕ್ಕೆ ಬೆಂಕಿ ಹಾಕಿದ್ರೆ ಅದ್ ಬೆಳಕಾಗುತ್ತೆ ಬೆಳಕು ಸತ್ಯನ್ ತೋರಿಸುತ್ತೆ ಈ ಬೆಳಕು ಸತ್ಯ ಜಗಳ ಬೇಡ ನಾನೇ ಹೋಗಿ ಆರೈಕೆ ಮಾಡ್ತೀನಿ ನೀವು ಬೇಡ ಅಜ್ಜಿ ನಾನೇ ಹೋಗ್ತೀನಿ ನಂಗೇನು ಭಯ ಇಲ್ಲ ಸರಿಯಾಗಿ ಹೇಳ್ದೆ ಗೀತಾ ಶಾಂತಿ ನೀನ್ ನನ್ ಮಗನ ಜೊತೆ ರೂಮಿಗೆ ಹೋಗು ಗೀತಾ ನೀವು ಉಗ್ರಗಾಮಿ ಹತ್ರ ಹೋಗಮ್ಮ ಉಗ್ರಗಾಮಿ ಹತ್ರ ಹೋಗ್ಬೇಕಾಗಿರೋದು ಗೀತೆ ಅಲ್ಲ ಶಾಂತಿ ಉಗ್ರಗಾಮಿ ಉಗ್ರಗಾಮಿ ಸಮಾಜ ವಿರೋಧಿ ವಿಲನ್ ನಿಮ್ಗಷ್ಟೇ ಗೊತ್ತಿರೋದು ಹೊರಗಡೆ ನೀವೆಲ್ಲ ಹೀರೋಗಳು ಅಂತ ಆರಾಧಿಸ್ತೀರಲ್ಲ ಅವರಲ್ಲಿ ಎಷ್ಟೋ ಜನ ಉಗ್ರಗಾಮಿಗಳು ಗೊತ್ತಾ ಎಲ್ರು ಹಾಗಿರಲ್ಲಪ್ಪ ಒಳ್ಳೆಯವರು ಇರ್ತಾರೆ ಹ್ಞೂ ಕಣಪ್ಪ ಇದು ಒಳ್ಳೆಯವ್ರ ಮನೆ ಕೆಟ್ಟವ್ರ ಮನೆ ಅಲ್ಲ ಹೌದು
ಎಲ್ಲರನ್ನೂ ನಾವು ಕೆಟ್ಟವರು ಅನ್ಕೊಂಡ್ಬಿಟ್ರೆ ಒಳ್ಳೆಯವರು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೂಕ ಮಾಡೋ ತಕ್ಕಡಿ ತಂದಿಲ್ಲ ನಾನು. ಆದ್ರೆ ಪಿಸ್ತೂಲ್ ತಂದಿದ್ದೀಯ, ಅದರಿಂದ ನಿನಗೇನ್ ಕಷ್ಟ? ಬಾಯ್ ಹೋದಂಗೆ ಮಾತಾಡಬೇಡ ನೀನು. ಆ ಶಾಂತಿ ನನ್ನ ಹೆಂಡತಿ, ಹಾಗಂತ ಶಾಂತಿ ಕಳ್ಕೋಬೇಡ ನೀನು. ನಿಮ್ಮ ಶಾಂತಿನ ನಾನೇನು ಮಾಡೋದಿಲ್ಲ, ನೀವಿನ್ ಹೊಡಬಹುದು. ಶಾಂತಿ, ಒಂದು ವಿಷಯ, ಹೊರಗಡೆ ಭಾರತಿ ಅಂತಿದ್ದಾಳಲ್ಲ, ಯಾಕೆ ಹಂಗಾಗಿದ್ದಾಳೆ? ಅದು ಒಂದು ದುರಂತ ಕಥೆ. ಒಂದು ರಾತ್ರಿ ತಡವಾಗಿ ಒಬ್ಳೆ ಬರ್ತಾ ಇದ್ಲು ಊರ್ ಹೊರಗಡೆ. ಸುತ್ತೆಲ್ಲ ಕತ್ಲು, ಐದಾರು ಜನ ಗಂಡಸರು ಬಂದ್ರು, ಭಾರತಿನ ಹಿಡ್ಕೊಂಡ್ರು, ಬಾಯಿಗೆ ಬಟ್ಟೆ ತುರುಕಿದ್ರು, ಎಳ್ಕೊಂಡು ಹೋದ್ರು, ಮಾನಭಂಗ ಮಾಡಿದ್ರು. ಹುಚ್ಚಿತರ ಇದ್ದಾಳೆ. ಆ ಸ್ಮಾರಕ ಇದೆಯಲ್ಲ, ಅದನ್ನೇ ತನ್ನ ಮನೆ ಅಂದ್ಕೊಂಡು ಅನಾಥಳ ತರ ಬದುಕ್ತಿದ್ದಾಳೆ. ನನ್ನ ತರ ಅಲ್ಲ, ನನ್ನ ತರ. ಇಲ್ಲೆಲ್ಲರೂ ಒಂದಲ್ಲ ಒಂಥರ ಅನಾಥ. ಅಲ್ಲ ಶಿವಪ್ಪ, ಊರ್ಗ ಉಗ್ರಗಾಮಿ ಬಂದವನೇ, ನೀವು ಅಧ್ಯಕ್ಷರು ಏನ್ ಮಾಡ್ತಿದ್ರಿ ಅಂತ ನನ್ನ ನಿಡಿದ್ ಜಗ್ಸಿದ್ರೆ ನಾನೇನಪ್ಪ ಮಾಡ್ಲೆ? ಉಗ್ರಗಾಮಿ ಬತ್ತಾನೆ ಅಂತ ನನಗೇನಾರು ಕನ್ಸ್ ಬಿದ್ದಿತ್ತ? ಬಂದ ಮೇಲೆ ಅವನ್ ಎಲ್ಲಿರ್ತಾನೆ ಅಂತ ನನಗೇನಾರು ಗೊತ್ತಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನಮ್ಮೂರ್ಗೆ ಉಗ್ರಗಾಮಿ ಬರೋದು ಅಂದ್ರೆ ಸಣ್ಣ ವಿಷಯನ? ನಮ್ಮೂರಿಗೆ ಕೆಟ್ಟ ಹೆಸರು. ಊರಿಗೆ ಕೆಟ್ಟ ಹೆಸರು ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೋ ಗ್ರಹಗತಿಗಳು ಚೆನ್ನಾಗಿಲ್ಲ ಅನ್ಸುತ್ತೆ. ಅದೆಲ್ಲ ಸರಿ, ಇದಕ್ಕೆ ಅಧ್ಯಕ್ಷ ಏನ್ ಮಾಡಕ್ಕಾಗ ತಿಳಿ ಸ್ವಾಮಿ. ಏನ್ ಮಾಡಕ್ಕಾಯ್ತದೆ ಅಂತಂದ್ರೆ, ನಾವೆಲ್ಲ ತೆಪ್ಪಗಿರಕ್ಕಾಯ್ತದ? ಈ ಚೇರ್ಮನ್ ಚಂದ್ರಪ್ಪನವರು ರಾಜೀನಾಮೆ ಕೊಡ್ಬೇಕು. ಈ ವಿಷಯದಲ್ಲಿ ರಾಜಕೀಯ ಬೆರೆಸೋದು ಸರಿಯಲ್ಲ ಶಿವಪ್ಪ. ನೀವು ರಾಜಕೀಯ ವಿರೋಧಿ ಇರಬಹುದು, ಉಗ್ರಗಾಮಿ ವಿಷಯದಲ್ಲಿ ನಾವೆಲ್ಲ ಒಂದಾಗಿರ್ಬೇಕು. ನಾವಷ್ಟೇ ಅಲ್ಲ, ಇಡೀ ಊರೆಲ್ಲ ಒಂದಾಗಿರ್ಬೇಕು. ಹೌದೌದು, ಒಂದಾಗಿರಂಗಿದ್ರೆ ನಾನ್ಯಾಕೆ ರಾಜಕೀಯ ಮಾಡ್ಬೇಕು? ಅದ್ರ ಬದಲು ಸನ್ಯಾಸಿ ಆಗಿರ್ತಿದ್ದೆ. ಗುಡ್, ವೆರಿ ಗುಡ್. ಎಲ್ಲರೂ ಸನ್ಯಾಸಿಗಳಾಗಿದ್ರೆ ನಾವು ನಿರಾಳವಾಗಿರಬಹುದಿತ್ತು. ಬನ್ನಿ ಸರ್, ಬನ್ನಿ. ಬಂದಿದ್ದಾಯ್ತಲ್ಲ, ಇನ್ನೇನು ಬರೋದು? ನೀವೆಲ್ಲರೂ ಇಲ್ಲಿ ಸೇರ್ಕೊಂಡು ಗುಪ್ತವಾಗಿ ಸಭೆ ನಡೆಸ್ತಿದ್ರಿ ಅಂತ ತಿಳಿದಿದ್ದೆ ತಡ, ಓಡ್ ಬಂದ್ಬಿಟ್ಟೆ. ಗುಪ್ತ ಸಭೆ ಏನಲ್ಲ ಸಾಹೇಬ್ರೆ, ಊರ್ಗ ಉಗ್ರಗಾಮಿ ನುಗ್ಗವನೆ ಅಂದ್ಮೇಲೆ ನಾವೆಲ್ಲ ಚರ್ಚೆ ಮಾಡ್ಲೇಬೇಕಲ್ಲ. ವೆರಿ ಗುಡ್. ಆದ್ರೂ ಒಂದು ಮುಖ್ಯವಾದ ಮಾತು, ಇನ್ ಸ್ವಲ್ಪ ಹೊತ್ತಿಗೆ ನಮ್ ದೊಡ್ಡ ಸಾಹೇಬ್ರು ಬರ್ತಾರೆ, ಅವ್ರು ಉಳ್ಕೊಳ್ಳೋದಕ್ಕೆ, ನಮ್ ಜೊತೆ ಮೀಟಿಂಗ್ ಮಾಡೋದಕ್ಕೆ ಒಂದ್ ಒಳ್ಳೆ ಜಾಗ ಬೇಕು. ಬೇರೆ ಎಲ್ಲಾದ್ರೂ ಯಾಕಿರ್ಬೇಕು ಸಾಹೇಬ್ರೆ? ನೀವು ನಿಮ್ ದೊಡ್ಡ ಸಾಹೇಬ್ರು ಇಬ್ರು ಇಲ್ಲೇ ಈ ಪಂಚಾಯತಿ ಆಫೀಸ್ನಲ್ಲೇ ಇರಿ. ಗುಡ್, ವೆರಿ ಗುಡ್. ಅಂದಾಗೆ ನಿಮ್ಮನ್ನೊಂದು ಮಾತು ಕೇಳಬೇಕು ಅನ್ಕೊಂಡಿದ್ದೆ. ಅಲ್ಲೊಂದು ಸ್ಮಾರಕ ಇದೆಯಲ್ಲ, ಏನ್ ಅದ್ರ ಕತೆ? ಅದೊಂದು ದೊಡ್ಡ ಕತೆ ಸಾಬ್. ನಮ್ ದೊಡ್ಡ ಸಾಹೇಬ್ರು ಬರೋವರೆಗೂ ನಮ್ಗೂ ಕೆಲಸ ಕಡಿಮೆ. ಕತೆ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಹೇಳಿ ಕೇಳ್ತೀವಿ. ಅಲ್ಲಿರೋದು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ. ನಾವಿದೀವಲ್ಲ ನಾಲ್ಕು ಜನ, ನಮ್ಮಪ್ಪಂದ್ರು ಸ್ವಾತಂತ್ರ್ಯ ಹೋರಾಟಗಾರರು. ಒಂದಿನ ನಮ್ ಚಂದ್ರಪ್ಪನವ್ರ ತಂದೆ ಮನೆಯಲ್ಲಿ ಸಭೆ ನಡೆಸ್ತಿದ್ರು. ಆಗೇನಾಯ್ತಪ್ಪ ಅಂದ್ರೆ, ಮರಿಯಪ್ಪನವರೇ, ನೀವು ಒಳಗಡೆ ಗುಪ್ತವಾಗಿ ಸಭೆ ಮಾಡ್ತೀರಂತ ನಮಗೆ ಗೊತ್ತು. ಸರ್ಕಾರ ವಿರುದ್ಧ ಜನಗಳನ್ನು ಎತ್ತಿಕಟ್ಟಿದಕ್ಕೋಸ್ಕರ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಆದೇಶ ಬಂದಿದೆ. ಬ್ರಿಟಿಷ್ ಸರ್ಕಾರ ವಿರುದ್ಧ ಏನು ಮಾಡಲ್ಲ ಅಂದ್ರೆ ನಿಮ್ ಜೀವ ಉಳಿಯುತ್ತೆ, ಇಲ್ದಿರಲ್ಲ ಜೀವ ಸಮಾಧಿ. ಬನ್ನಿ ಹೊರಗಡೆ. ಭಾರತ್ ಮಾತಾ ಕಿ ಜೈ, 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 ಭಾರತ್ ಮಾತಾ ಕಿ ಜೈ. ಎಷ್ಟು ಜನ ಸೇರಿಸೋರು ಪರವಾಗಿಲ್ಲ, ನಾವು ಅರೆಸ್ಟ್ ಮಾಡದೆ ಬಿಡಲ್ಲ. ಹೊರಗಡೆ ಬನ್ನಿ, ತಪ್ಪಿಸ್ಕೊಳ್ಳೆ ಪ್ರಯತ್ನ ಪಟ್ರೆ ಗುಂಡೇಟ್ ಗ್ಯಾರಂಟಿ. ಹೊರಗಡೆ ಬನ್ನಿ ಮರಿಯಪ್ಪನವ್ರೆ. ನಾನು ಶರಣಾಗೋ ಪ್ರಶ್ನೆನೇ ಇಲ್ಲ.
ನನ್ನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಟ ಮಾಡ್ತೀನಿ. ಮರಿಯಪ್ಪನವ್ರನ್ನ ಅರೆಸ್ಟ್ ಮಾಡಕ್ಕೆ ನಾವು ಬಿಡೋದಿಲ್ಲ. ನಾವೆಲ್ಲ ನರಸತ್ ಜನ ಅಲ್ಲ, ಅದೇನಾಗುತ್ತೋ ನೋಡೇ ಬಿಡ್ತೀವಿ. ಈಗ ಹೋದ್ರೂ ಪರವಾಗಿಲ್ಲ, ಸ್ವಾತಂತ್ರ್ಯ ಪಡೆದೇ ಪಡಿತೀವಿ. ಭಾರತ್ ಮಾತಾಕ್ಕೆ ಈಗ ಅವತ್ತು ಆಗಬಾರ್ದಾಗೋಯ್ತು. ಸಾವು ನೋವು ಕಂಡ ಜನ ಸುಮ್ಮನಿರಲಿಲ್ಲ, ಹೋರಾಟ ಮುಂದುವರೆಸಿದ್ರು. ಆಮೇಲೆ ಈ ಊರಿಗೆ ಸ್ವತಂತ್ರಪುರ ಅಂತ ಹೆಸರು ಬಂತು, ಆ ಸ್ಮಾರಕ ನಿರ್ಮಾಣ ಆಯಿತು. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಅದೆಂಗೆ ಸರ್? ಅವತ್ತು ನಿಮ್ಮ ಮೂರ್ನವರು ಸಾಯಿಸಿದ್ರಲ್ಲ, ಒಬ್ಬ ಪೊಲೀಸ್ ಅಧಿಕಾರಿನ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ತಾತ. ಅವತ್ತು ಅವರು ಬಂದಿದ್ರು, ಇವತ್ತು ನಾನು ಬಂದಿದ್ದೀನಿ. ಆತ ನಿನ್ನೇನಾದ್ರೂ ಹೆದರ್ಸಿದ್ನ? ಏಳು ಯಾಕೆ ಹೆದರ್ಸ್ತಾನೆ, ನಮ್ಮನ್ನ ಹೆದರ್ಸ್ತಾನೆ. ನೋಡಿ, ನಿಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ನಾನು ಈ ಮನೇಲಿ ಇರ್ಬೇಕಾಗಿಲ್ಲ. ನಿಮ್ಗೆ ಇಷ್ಟ ಇಲ್ದಿದ್ರೆ ಹೇಳಿ, ಈಗ್ಲೇ ಹೊರಟೋಗ್ತೀನಿ. ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡ್ರೆ ಬದುಕಿನ ದಾರಿ, ಸಿಕ್ ಹಾಕೊಂಡ್ರೆ ಸಾವಿನ ದಾರಿ. ತೀರ್ಮಾನ ಮಾಡಿ. ನೋಡಿ ಚಂದ್ರಪ್ಪ, ಏನೇ ಆಗ್ಲಿ ಈ ವಿಷಯ ಪೊಲೀಸ್ನವ್ರು ತಿಳಿಸೋದೇ ಒಳ್ಳೆಯದು. ಆಯ್ತು, ನಾನು ಈಗಲೇ ಪೊಲೀಸ್ನವ್ರ ಹತ್ರ ಹೋಗಿ ಬರ್ತೀನಿ. ಬೇಡಿಪ್ಪ, ಪೊಲೀಸ್ನವ್ರಿಗೆ ತಿಳಿಸೋದು ಬೇಡ. ಶಾಂತಿ, ಈ ಮನೆ ಯಜಮಾನ ನಾನು, ನೀನಲ್ಲ. ನೋಡ್ರಯ್ಯ, ಆ ಸ್ಮಾರಕದ ಹತ್ರ ನಮ್ಮ ಪೊಲೀಸ್ ನೋಡಿದಾರಲ್ಲ, ಅವ್ರು ನೋಡ್ಕೊಂಡು ಒಂದ್ ಎರಡು ಬೀದಿನ ಸರ್ಚ್ ಮಾಡ್ಕೊಂಡು ನೀವು ಅಲ್ಲಿಗೆ ಬನ್ನಿ, ನಾನು ಆಗಾಗ ಬಂದು ನೋಡ್ಕೊಂಡ್ ಬರ್ತಿರ್ತೀನಿ. ಗೊತ್ತಾಯ್ತಾ? ನೀವಿನ ಹೊರಡಿ. ಎಸ್ ಸರ್. ಓ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಬಂದದ್ದು? ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು, ಅವರೆಲ್ಲ ಇದ್ದಾಗ ಹೇಳಕ್ಕಾಗ್ಲಿಲ್ಲ. ಏನ್ ವಿಷಯ? ನನ್ನ ಮಗಳು ಮದುವೆ ಆಗಿದೆ. ಓ, ಡೈವರ್ಸ್ ಕೇಸ? ಹಾಗಲ್ಲ ಸರ್, ಇವತ್ತು ಪ್ರಸ್ತ ಅಂದ್ರೆ ಫಸ್ಟ್ ನೈಟ್. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ, ಎಲ್ಲ ನಿಮ್ ಒಳಿ ನಾನೇ ಬರ. ಅಲ್ಲ, ಒಂದ್ ವೇಳೆ ನೀವು ಸರ್ಚ್ ಮಾಡ್ತೀನಿ ಅಂತ ನಮ್ಮನೆ ನುಗ್ಗಿದ್ರೆ ನಿಮ್ ಮನೆಗೆ ತೊಂದರೆ ಆಗುತ್ತೆ. ಅಷ್ಟೇ ತಾನೇ? ಆಯ್ತು ಬಿಡಿ, ನಾವ್ ಯಾರಿಗೂ ತೊಂದರೆ ಕೊಡಲ್ಲ. ನಮ್ ದೊಡ್ಡ ಸಾಹೇಬ್ರು ಬರೋವರೆಗೂ ಏನು ಮಾಡಲ್ಲ, ಆರಾಮಾಗಿರಿ. ನಾನು ನಿನ್ ಬರ್ತೀನಿ ಸರ್. ಗುಡ್, ವೆರಿ ಗುಡ್. ಅರೆ, ಮತ್ತ್ಯಾಕೆ ಬರ್ತೀರಿ? ಮಗಳ ಪ್ರಸ್ತ ಅಂತೀರಿ, ಅಲ್ಲೇ ಇರಿ. ಚಿಕ್ ಸಾಹೇಬ್ರೆ. ಚಿಕ್ ಸಾಹೇಬ್ರು? ಯಾರು ಯಾರು ಚಿಕ್ ಸಾಹೇಬ್ರು? ನೀವೇ ನೀವೇ ಸಾಹೇಬ್ರೆ. ನಮ್ ದೊಡ್ಡ ಸಾಹೇಬ್ರು ಬರೋವರೆಗೂ ನಾನ್ ಚಿಕ್ ಸಾಹೇಬ ಅಲ್ಲ, ನಾನೇ ದೊಡ್ಡ ಸಾಹೇಬ. ಆಯ್ತು ದೊಡ್ಡ ಸಾಹೇಬ್ರೆ, ಒಂದ್ ವಿಷಯ ಹೇಳೋಣ ಅಂತ ಅವರೆಲ್ಲರ ಕಣ್ ತಪ್ಸಿ ಬಂದಿದ್ದೀನಿ. ಈ ಚಂದ್ರಪ್ಪ ಇದಾನಲ್ಲ, ಸಾಮಾನ್ಯದವನಲ್ಲ. ಹಾಗೆ ಆ ರಾಜೀವು, ಆಮೇಲೆ ಆ ಮೇಡಮ್ಮು ಮಕ್ಳಿಗೆ ಫ್ರೀ ಆ ಪಾಠ ಹೇಳ್ಕೊಡ್ತೀನಿ ಅಂತ ಮತಾಂತರ ಮಾಡಕ್ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ನನ್ಗೆ ಅನುಮಾನ. ಇನ್ನು ಈ ರಾಜೀವು ಸಂಘಟನೆ ಅದು ಇದು ಅಂತ ಓಡಾಡ್ತಾನೆ. ಒಂದ್ ವೇಳೆ ಈ ಚಂದ್ರಪ್ಪನ್ ನಂಬಿದ್ರು ನಂಬೋದು, ಆ ಮೇಡಮ್ನ ರಾಜೀವನ್ನ ನಂಬಂಗಿಲ್ಲ. ಗುಡ್, ವೆರಿ ಗುಡ್. ನಂಬೋದಿಲ್ಲ, ನಾನು ಯಾರು ನಂಬೋದಿಲ್ಲ, ನಿಮ್ಮನ್ನು. ಆಯ್ತು ಸಾಹೇಬ್ರೆ, ಬರ್ತೀನಿ. ಏನಿವೆಲ್ಲ ಪುಸ್ತಕ ಸರ್? ಅದ್ ನನ್ಗೂ ಗೊತ್ತು, ನಿಮ್ಮ ಧರ್ಮದ ಹೆಸರಿನಲ್ಲಿ ಮಕ್ಕಳಿಗೆ ಹೇಳಬಾರ್ದನ್ನ ಹೇಳಿ ಮತಾಂತರ ಮಾಡ್ತಿದ್ದೀರಿ ಅಂತ ಅನುಮಾನ ನನಗೆ. ಅನುಮಾನದ ಆಧಾರದ ಮೇಲೆ ತೀರ್ಮಾನ ತಗೊಳ್ಳೋದು ಸರಿಯಲ್ಲ ಸರ್. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಹೀಗೆ ಅನುಮಾನ ಪಟ್ಟು ಅಪರಾಧಿ ಮಾಡೋದು ಸರಿಯಲ್ಲ. ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ. ಇಷ್ಟಕ್ಕೂ ಈ ಮೇಡಮನಿಗೆ ನೀನ್ ಯಾಕೆ ಬಂದೆ? ಈಕೆಗೂ ನಿನಗೂ ಏನ್ ಸಂಬಂಧ? ಮನುಷ್ಯ ಸಂಬಂಧ. ಮನುಷ್ಯ ಸಂಬಂಧ ಏನಾಗಂದ್ರೆ? ಅದು ಮನ್ಸರಾದವ್ರಿಗೆ ಮಾತ್ರ ಅರ್ಥ ಆಗ್ತೈತೆ. ಅಯ್ಯೋ, ಇವಳು ಕಾಟ ತಡೆಕ್ ಆಗ್ತಾ ಇಲ್ವಲ್ರಯ್ಯ, ಬಂದ್ರೆ ಹೋಗೋಣ. ಕಮಾನ್ ಕಮಾನ್. ಏನಾಯ್ತಪ್ಪ, ಪೊಲೀಸ್ನವ್ರಿಗೆಲ್ಲ ಹೇಳ್ಬಿಟ್ಟಿಯಾ? ನಿಜ ಹೇಳು ಮಗಳೇ,
ನಿನಗೆ ಏನು ಅನ್ಸುತ್ತೆ? ಹೋಗೋಕ್ಕೆ ಮುಂಚೆ ನಾನೇ ಯಜಮಾನ ಅಂದೆ. ಯಜಮಾನನ ತೀರ್ಮಾನನೇ ಮನೆ ತೀರ್ಮಾನ ಅನ್ಕೊಂಡು ನಾವೆಲ್ಲ ತೆಪ್ಪಗಿರ್ಬೇಕಲ್ವೇನಪ್ಪ? ಬೇಡ ಮಗಳೆ, ಹಂಗೆಲ್ಲ ಮಾತಾಡಬೇಡ. ಬೀಗರಿಗೆ ಬೇಜಾರು, ಅಳಿಯನಿಗೆ ಆತಂಕ, ಶಾಂತಿನೇ ಒಂಥರ, ಅಮ್ಮ ಇನ್ನೊಂಥರ. ಇವರುಗಳ ಮಧ್ಯೆ ನನಗೇನಾಗಿರ್ಬೇಕು ನೀನೇ ಯೋಚನೆ ಮಾಡು ಮಗಳೆ. ನಿಜಪ್ಪ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ಯಾಕೋ ಆತನ ನೋಡಿದಾಗ್ಲಿಂದ ಅವನಿಗೆ ಆಶ್ರಯ ಕೊಡಬೇಕು ಅನ್ಸುತ್ತಪ್ಪ. ಇದು ಬರೀ ಆಶ್ರಯದ ವಿಷಯ ಅಲ್ಲಮ್ಮ, ಇದರಲ್ಲಿ ಶಾಂತಿ ಸಂಸಾರದ ವಿಷಯ ಇದೆ, ರಾಜಕೀಯದ ವಿಷಯ ಇದೆ. ಹೋಗ್ಲಿ ಬಿಡಪ್ಪ, ನೀ ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನೀ ಹೋಗಿ ಸ್ವಲ್ಪ ನಿದ್ದೆ ಮಾಡು. ಒಳಗೆ ಉಗ್ರಗಾಮಿ, ಹೊರಗೆ ಪೊಲೀಸ್. ನಿದ್ದೆಗೆಲ್ಲ ಇತ್ತಮ್ಮ ಜಾಗ. ಹೋಗ್ಲಿ, ನೀನಾದ್ರೂ ನಿದ್ದೆ ಮಾಡು ಮಗಳೆ. ನಿನಗೆ ಬರ್ದಿರೋ ನಿದ್ದೆ ನನಗ್ ಬರುತ್ತಪ್ಪ. ಯಾರ್ ನೀನು? ಯಾಕೆ ಇಲ್ಲಿಗೆ ಬಂದೆ? ನಾನು ಯಾರೋ ಅನ್ನೋದಕ್ಕೆ ಪೊಲೀಸ್ನವರು ಉತ್ತರ ಕೊಟ್ಟಿದ್ದಾರಲ್ಲ, ಯಾಕೆ ಇಲ್ಲಿಗೆ ಬಂದೆ ಅನ್ನೋದಕ್ಕೂ ಉತ್ತರ ಅವರಲ್ಲೇ ಇದೆ. ಹೋಗ್ತೀನಿ, ಮಾತು ಬೇಕಾಗಿಲ್ಲ. ನೀನು ಉಗ್ರಗಾಮಿನೋ, ನನ್ನ ಹೆಂಡತಿ ಪ್ರೇಮಿನೋ? ನಾಲ್ಗೆ ಇದೆ ಅಂತ ನಾಗರ ಮಾಡ್ಕೋಬೇಡ, ವಿಷ ಇದೆ ಅಂತ ಕಂಡ್ಕೊಂಡವ್ರನ್ನ ಕಚ್ಚಕ್ ಬರಬೇಡ. ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಇದು. ನಿನಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ, ಅಗತ್ಯ ಇದೆ. ನನ್ನ ಹೆಂಡತಿಗೆ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಅಕ್ರೆ ಅಂತ ನನಗೆ ಗೊತ್ತಾಗಬೇಕು. ಅಕ್ರೆಗೂ ಅನುಮಾನಕ್ಕೂ ಸಂಬಂಧ ಇರಬಾರ್ದು ಅಂತಲೂ ನಿನಗೆ ಗೊತ್ತಾಗಬೇಕು. ನಿನ್ನಂತ ಉಗ್ರಗಾಮಿಗೂ ಶಾಂತಿಗೂ ಏನ್ ಸಂಬಂಧ ಅಂತ ನನಗೆ ಗೊತ್ತಾಗಲೇಬೇಕು. ಸಂಬಂಧನ ಅರ್ಥ ಮಾಡ್ಕೋಬೇಕು, ಅನುಭವಿಸಬೇಕು. ಮೊದಲನೇ ರಾತ್ರಿನ ಕರಾಳ ರಾತ್ರಿ ಮಾಡ್ಕೋಬೇಡ, ಹೊರಟೋಗು. ಹೋಗು ಒಂದೇ, ಹೋಗು ಒಂದೇ. ನೀವ್ ಗಂಡಸ್ರು ಹೋಗಿ ಅಂದಾಗ ಹೋಗ್ಬೇಕು, ಬಾ ಅಂದಾಗ ಬರ್ಬೇಕು ನಾವು ಅಲ್ವಾ? ನನಗ ಉತ್ತರ ಬೇಕು. ನೀವ್ ಯಾಕೆ ಹೀಗಾದ್ರಿ? ಯಾಕೆ ಪಿಸ್ತೂಲ್ ಹಿಡಿದ್ರಿ? ಶಾಂತಿ ಅಂತ ಹೆಸರಿಟ್ಕೊಂಡವರೆಲ್ಲ ಶಾಂತವಾಗಿರೋದಿಲ್ಲ, ಪಿಸ್ತೂಲ್ ಹಿಡಿದವರೆಲ್ಲ ಗುಂಡು ಹಾರಿಸೋದಿಲ್ಲ. ಗುಂಡು ಹಾರಿಸದೆ ಇದ್ಮೇಲೆ ಪಿಸ್ತೂಲ್ ನ ಯಾಕೆ ಹಿಡ್ಕೋಬೇಕು? ಶಾಂತವಾಗಿರೋಕ್ ಆಗಿಲ್ಲ ಅಂದ್ಮೇಲೆ ಶಾಂತಿ ಅಂತ ಹೆಸರಾಕ್ ಇಟ್ಕೋಬೇಕು. ಹೆಸರಿಟ್ಟಿದ್ದು ನಮ್ಮಪ್ಪ. ಪಿಸ್ತೂಲ್ ಹಿಡಿಯೋಕ್ ಮಾಡಿದ್ದು ಈ ಕೆಟ್ಟ ವ್ಯವಸ್ಥೆ. ಪಿಸ್ತೂಲೆ ಪರಿಹಾರ ಅನ್ನೋದಾದ್ರೆ ಈ ಶಾಂತಿಗೆ ಅದ್ರಿಂದ ಗುಂಡು ಹಾರಿಸಿ. ಹೋಗು ಇಲ್ಲಿಂದ, ಹೊಟ್ಟು ಹೋಗು. ನಾನೆಲ್ಲದಕ್ಕೂ ಸಿದ್ಧವಾಗಿದ್ದೀನಿ, ಇಲ್ಲೇ ಸಾಯೋದಕ್ಕೂ ಸಿದ್ಧ. ಶಾಂತಿ ಜಾಗ ಇದೆಲ್ಲ.
ಹೋಗ ಶಾಂತಿ ಹೋಗು ಪ್ಲೀಸ್ ಹೋಗು ಮಾತಾಡಿದ್ದೆಲ್ಲ ಮುಗಿತಾ ಹಾಗನ್ಬೇಡಿ ಪ್ಲೀಸ್ ಇನ್ನೇನನ್ಬೇಕು ಮಹಾತ್ಮ ಅಂತ ಕರಿಬೇಕಾ ಆತ್ಮ ಅಂತಿದ್ರೆ ಸಾಕು ಆಮೇಲೆ ಏನ್ ಬೇಕಾದ್ರೂ ಕರಿಬಹುದು ಇದು ಅದನ್ನೆಲ್ಲ ಚರ್ಚೆ ಮಾಡೋ ರಾತ್ರಿ ಅಲ್ಲ ಬೆಳಕ್ ಬರಬೇಕು ಅಂದ್ರೆ ರಾತ್ರಿ ಚರ್ಚೆ ಮಾಡೋರಲ್ಲಿ ತಪ್ಪಿಲ್ಲ ಬೆಳಕ್ ಬರಬೇಕಾಗಿರೋದು ನಮ್ಮ ಬದುಕಿನಲ್ಲಿ ದಿಸ್ ಇಸ್ ಅವರ್ ಫಸ್ಟ್ ನೈಟ್ ಕನ್ನಡದಲ್ಲಿ ಹೇಳಬೇಕಾ ಮೊದಲ ರಾತ್ರಿ ಈ ರಾತ್ರಿ ಕಳಿಬೇಕಾಗಿರೋದು ಇಲ್ಲಿ रात्रि बेग कड़ी अंत कायता रात्रि रात्रि नमिबर मातन्नु केळोदिल्ल बेळक बरोदन्न तडियोकु आगोदिल्ल कत्तल्लि कवि आगबेड हेंटि आगु हेंटि आगिदिनल्ल अधिकृतवागि नोडि मांगल्य नीवे कट्टिद्दु मांगल्य कट्टिद्रे साक हेंटिगे तनदेद कर्तव्य इरुत्ते गंडनगिल्वा ಯಾವತ್ತು ನಿಮ್ಮ ಜೊತೆಲೇ ಬದುಕಬೇಕಾಗಿರೋ ನಾನು ನಿಮಗೆ ನಿಮ್ಮ ಸುಖಕ್ಕೆ ವಂಚನೆ ಮಾಡ್ತೀನಾ ಪೊಲೀಸ್ ಟೆರರಿಸ್ಟ್ ಉಗ್ರಗಾಮಿ ಉಗ್ರಗಾಮಿಗೆ ವಿಳಾಸ ಇರೋದಿಲ್ಲ ಹೆಸರಾದ್ರೂ ಇರುತ್ತಲ್ವಾ ಅದು ಬದಲಾಗ್ತಿರುತ್ತೆ ನೀವು ಯಾಕ ಅವರನ್ನ ಒತ್ತಾಯ ಮಾಡ್ತಾ ಇದೀರಿ ನೀವು ಏನೇ ಕೇಳಿದ್ರು ಅವರು ಗುಟ್ ಬಿಟ್ಕೊಡಲ್ಲ ನಿನ್ನ ಗುಟ್ಟಾದ್ರೂ ಬಿಟ್ಕೊಡ್ತೀಯಾ ಏನ ಜಿ ಹಾಗಂದ್ರೆ ನಾನೇನ್ ಗುಟ್ ಮಾಡಿದೀನಿ ಪ್ರಸ್ತುತ ದಿನ ನೀನು ಎಲ್ಲಿರಬೇಕು ಗಂಡನ ಜೊತೆ ಅವನ್ನ ಬಿಟ್ಬಿಟ್ಟು ಇಲ್ಲಿಗೆ ಯಾಕ ಬರ್ತೀಯಾ ಹೌದು ಶಾಂತಿ ನೀ ಯಾಕ ಹೀಗ ಮಾಡ್ತೀಯಾ ನನಗೆ ಒಂದು ಅರ್ಥ ಆಗಲ್ಲ ಎಲ್ಲ ಅರ್ಥ ಆದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಶಾಂತಿ ಅವರು ಹೇಳಿದ ಕೇಳಿಸ್ಕೊಂಡಿಲ್ಲ ಇದು ಶಾಂತಿ ಜಾಗ ಅಲ್ಲ ಹೋಗು ನಿನ್ನ ಜಾಗಕ್ಕೆ ಹೋಗು ಗಗನ ನಿರಿ ಸನಿತ ನಿರಿ ಗಗ ಜಗ ಮಮ ಗಮ ದ ಮಮ ಗ ಮದ ನಿರಿ ದ ಮದ ನಿರಿ ಗ
समाधान आयता शांति सिक्ता नहीं हरबू बा मगले बा कुत्कोम्मा ಏನಮ್ಮ ಬಂದೆ ನೀ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳಮ್ಮ ರಾಜೀವ್ ಇದ್ದಾರಲ್ಲಪ್ಪ ಹೋರಾಟ ಗಿರಾಟ ಅಂತ ಏನೇನೋ ಸಂಘಟನೆ ಮಾಡ್ತಿರ್ತಾರೆ ಈ ಪೊಲೀಸ್ನವರು ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟಿರ್ತಾರ ಅಂತ ಇಲ್ಲಿ ನಮ್ಮ ಜೀವ ಹೋಗ್ತಿರುವಾಗ ಆ ರಾಜೀವನ್ ಕಟ್ಕೊಂಡು ನಮಗೇನು ನಿನ್ನ ಪಾಡಿಗೆ ನೀನು ಸುಮ್ಮನಿರು ಹೋಗು ಹೋಗು ಹೋಗಿ ಮಲ್ಕೋ ಹೋಗು ಹೋಗಮ್ಮ ನಾನು ಹೀಗೆ ಕೂತಿದ್ದೀಯಲ್ಲ ಏನಾದರೂ ಮಾತಾಡು ಇಲ್ಲ ಮಲಗು ಮಾತಾಡೋದು ಮಲಗೋದು ಬಿಟ್ರೆ ಮೌನಕ್ಕೆ ಮನಸ್ಸಿಗೆ ಇಲ್ಲಿ ಜಾಗ ಇಲ್ವಾ ನಾನು ಮನಸ್ಸು ಕೊಟ್ಟಿದ್ದಕ್ಕಲ್ವಾ ನಿನ್ನ ಮದುವೆ ಆಗಿದ್ದು ನೀವು ಮನಸ್ಸು ಕೊಟ್ರಿ ನಾನು ಮೈ ಕೊಡಬೇಕು ಅಷ್ಟೇ ಅಲ್ವಾ ನೋಡು ಮತ್ತೆ ಹೇಳ್ತಾ ಇದೀನಿ ಇದು ನಮ್ಮ ಫಸ್ಟ್ ನೈಟ್ ಇನ್ನು ಮೇಲೆ ಇಂತ ನೈಟ್ ಗಳು ನಿರಂತರವಾಗಿರುತ್ತವೆ ನಿರಂತರವಾಗಿರುತ್ತೆ ಅಂತ ಫಸ್ಟ್ ನೈಟ್ ನ ಹಾಳು ಮಾಡ್ಕೋಬಾರದು ಬಾ ನನ್ನ ಜೊತೆ ಮಲಗು ಮಲಗೋದಕ್ಕೂ ಮನಸ್ಸಿರಬೇಕು ಮೈ ಮಾತ್ರ ಇದ್ರೆ ಸಾಲದು ನಿನ್ನ ಮಂಜುನಾಥ್ ನೀನು ಹೇಳೋದು ನಿಜ ಈ ಉಗ್ರಗಾಮಿಗಳು ಯಾವ ರೂಪದಲ್ಲಿ ಬರ್ತಾರೋ ಹೇಳಕ್ಕಾಗಲ್ಲ ಅದಕ್ಕೆ ನಾನು ಹೇಳೋದು ಈ ಉಗ್ರಗಾಮಿಗಳನ್ನ ಪೊಲೀಸ್ನವರಿಗೆ ಇಟ್ಕೊಳ್ಬೇಕು ಅಂತ ಇಲ್ಲದಿದ್ರೆ ನಮ್ಮನ್ನೇ ಕೊಂದ್ಬಿಡ್ತಾರೆ ಕೆಲವರು ಮನುಷ್ಯರನ್ನ ಕೊಲ್ತಾರೆ ಇನ್ನು ಕೆಲವರು ಮನುಷ್ಯತ್ವನೇ ಕೊಲ್ತಾರೆ ಕೊಲ್ಲೋದೇ ಅಭ್ಯಾಸ ಆಗೋದ್ರೆ ಅದಕ್ಕೆ ಕೊನೆನೇ ಇರೋದಿಲ್ಲ ಸಾವು ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ ನೀ ಹೇಳೋದು ನಿಜ ಕಣಪ್ಪ ನಮ್ಮ ಯಜಮಾನರು ಇಂಗ್ಲಿಷ್ನವರ ಗುಂಡಿಗೆ ಎದೆ ಕೊಟ್ಟು ಸತ್ತೋದ್ರು ಈ ವಿಧಿ ಅನ್ನೋದು ಐತಲ್ಲ ಅದು ನಮ್ಮ ಚಂದ್ರಪ್ಪನ ಹೆಂಡತಿನ ಕರ್ಕೊಂಡ್ಬಿಡ್ತು ನಮ್ಮ ಗೀತನ ಗಂಡನ್ನ ಮದುವೆ ದಿನನೇ ಬಲಿ ತಕ್ಕೊಂಡ್ಬಿಡ್ತು ಇದೊಂಥರ ಸಾವಿನ ಮನೆ ಕಣಪ್ಪ ಸಾವಿನ ಮನೆ ಇಷ್ಟೆಲ್ಲ ಸಾವು ಕಂಡಿರೋ ಮನೆಯಲ್ಲಿ ಮತ್ತೆ ಸಾವಾಗಬಾರ್ದು ಅಲ್ವಾ ಏನ್ ಹೇಳ್ತಾ ಇದ್ದೀರಾ ನೀವು ಸ್ವಾತಂತ್ರ್ಯ ಹೋರಾಟಗಾರರ ಮನೆತನ ಅಂತ ಹೇಳ್ಕೊಂಡು
ನೀವೇನಾದ್ರೂ ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ರೆ ಸಾವಿನ ಸರದಿ ನನ್ನದಾಗಿರುತ್ತೆ ಇಲ್ಲ ಇಲ್ಲ ನೀ ಸಾಯಬಾರದು ನೀ ಸಾಯಬಾರದು ನಾನು ಸಾಯಬಾರದು ಅನ್ನೋದಾದ್ರೆ ನನಗೆ ಮನೆಯಲ್ಲಿ ಬದುಕೋ ಸ್ವಾತಂತ್ರ್ಯ ಸಿಗಬೇಕು ಯಾವ ಸೀಮೆ ಸ್ವಾತಂತ್ರ್ಯ ಸಿಕ್ಕಬೇಕಾ ನಿನಗೆ ನಂಗೆ ಸಿಕ್ಕೈತಲ್ಲ ಅಂತದು ಶಟ್ ಅಪ್ ನೋಡಯ್ಯ ನಿನ್ನ ನಿನ್ನ ಅರೆಸ್ಟ್ ಮಾಡದೆ ಬಿಟ್ಟಿದೀವಲ್ಲ ಅದೇ ನಿನಗೆ ಸಿಕ್ಕಿರೋ ಸ್ವಾತಂತ್ರ್ಯ ತಿಳ್ಕೋ ಅರೆಸ್ಟ್ ಆಗೋಂತ ಕೆಟ್ಟ ಕೆಲಸ ನಾನೇನು ಮಾಡಿಲ್ವಲ್ಲ ಅರೆಸ್ಟ್ ಆಗೋಕೆ ಕೆಟ್ಟ ಕೆಲಸನೇ ಮಾಡಬೇಕು ಅಂತ ಏನಿಲ್ಲ ಸಾ ಒಳ್ಳೆ ಕೆಲಸ ಮಾಡಬೇಕು ಅಂತನು ಇಲ್ಲ ಸಾ ಶಟ್ ಅಪ್ ಗುಡ್ ವೆರಿ ಗುಡ್ ಅಲೆ ಹಾಕತಂದು ನಮ್ಮ ದೊಡ್ಡ ಸಾಹೇಬರು ಓ ಫೋನ್ ಅಲ್ಲಿ ಕಂಡ್ರಯ್ಯ ಸರ್ ಎಸ್ ಸರ್ ಎಸ್ ಸರ್ ನೀವು ಬನ್ನಿ ಸರ್ ನೀವು ಬರೋವರೆಗೂ ಚೆನ್ನಾಗಿ ನೋಡ್ಕೋತೀನಿ ಸರ್ ಎಸ್ ಸರ್ ನಿಮಗೆ ಕಾಯ್ತಾ ಇರ್ತೀನಿ ಸರ್ ಓಕೆ ಸರ್ ಯಾಕ್ರಿ ಇಷ್ಟು ಯೋಚನೆ ಮಾಡ್ತೀರಾ ಎಲ್ಲ ನಿಮ್ಮಿಂದನೇ ಆಗಿದ್ದು ಏನು ಏನು ನನ್ನಿಂದ ಆಗಿದ್ದು ಸ್ನೇಹಿತನ ಮಗಳು ಅಂತ ಹೇಳಿ ಆ ಶಾಂತಿನ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡಿದ್ದು ನಿಮ್ಮಿಂದನೇ ಅಲ್ವಾ ನೋಡು ಪಾತಿಮ ನೀನು ಮುಸ್ಲಿಮು ನಾನು ಹಿಂದೂ ನಾವೇನು ಆದರ್ಶ ಮದುವೆ ಮಾಡ್ಕೊಂಡ್ವಿ ಆದರೆ ನನ್ನ ಮಗನಿಗೆ ಹೆಣ್ಣು ಕೊಡೋರ್ಗೂ ಆ ಆದರ್ಶ ಇರಬೇಕಲ್ವಾ ಅದಕ್ಕೆ ನನ್ನ ಸ್ನೇಹಿತನ ಮಗಳು ನಾ ಮದುವೆ ಮಾಡ್ಕೊಂಡಿದ್ದು ಈಗ ಅವೆಲ್ಲ ಬೇಡ ಆ ಶಾಂತಿ ಸಮಾಚಾರ ಏನು ಅಂತ ಮೊದಲು ಚಂದ್ರಪ್ಪನವರ ಹತ್ರ ಕೇಳಬೇಕು ನನಗೆ ಯಾಕೆ ಅವಳ ಶೀಲ ಸರಿ ಇಲ್ಲ ಅನ್ಸುತ್ತೆ ಸರಿ ಇದ್ದಿದ್ರೆ ಅವನು ಯಾವನ ಹತ್ರಕ್ಕೂ ಇವಳಕ್ಕೆ ಹೋಗ್ತಿದ್ಲು ಅದು ಇವತ್ತು ನನಗೂ ಹಂಗೆ ಅನ್ಸುತ್ತೆ ಅನ್ಸಿದನ್ನ ಚಂದ್ರಪ್ಪನವರ ಹತ್ರ ಕೇಳ್ಬಿಡ್ಬೇಕು ಇಲ್ದಿದ್ರೆ ನನ್ನ ಮಗ ಇಲ್ಲೇ ಅವಳು ಅಲ್ಲೇ ಅಷ್ಟೇ ಇವತ್ತ ಚಂದ್ರಪ್ಪನ ಸುಮ್ಮನೆ ಬಿಡೋದಿಲ್ಲ ಬಾ ಮಂಜುನಾಥ ಬಾ ಬಂದೇನಯ್ಯ ಮಾಡೋದು ಮೊದಲು ನಿನ್ನ ಮಗಳನ್ನ ಸರಿಯಾಗಿರೋ ಕೇಳು ಈಗೇನಾಯ್ತು ಹೇಳು ಮಂಜುನಾಥ ಈಗೇನಾಯ್ತ ನನ್ನ ಮಗ ರೂಮಲ್ಲಿ ಒಬ್ಬಂಟಿ ಇವಳು ಅವನ ಯಾವ ಜೊತೆಲ್ಲ ಜಂಟಿ ಮಂಜುನಾಥ ನನ್ನ ಮಗಳು ಶೀಲಾ ಕುರಿತು ಅಪ್ಪದ್ದ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ ಸುಮ್ಮನಿದ್ರೆ ಏನಯ್ಯ ಮಾಡ್ತೀಯಾ ಒಡಿದೇಲ್ಲ ಮನೆಯಿಂದ ಆಚೆ ತಳ್ತೀಯ ಎರಡು ಮಾಡ್ತೀನಿ ಏನು ಎರಡು ಮಾಡ್ತೀಯ ಪಂಜಕೈನ ಮಾಡೋಣ ಬೇಡ ಹಿಂಗೆಲ್ಲ ಮಾಡಬೇಡ ಕೈ ತೆಗಿ ಫ್ರೀ ಇದೇನ್ರಿ ಮಾಡ್ತಾ ಇದೀರಾ ಸುಮ್ಮನಿರ್ರಿ ಬೇಜಾರ್ನಾಗ ಇವರೇನೋ ಮಾಡಿಬಿಟ್ರು ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಚಂದ್ರಪ್ಪಣ್ಣ ಹೆಣ್ಣೆತ್ತು ಕಷ್ಟ ಏನು ಅಂತ ನಿನ್ನ ಗಂಡ ತೋರಿಸ್ಬಿಟ್ಟ ಕಣಮ್ಮ ಸಾಕು ಇಷ್ಟು ಸಾಕು ನೀವು ಯಾಕ್ರಿ ಹೀಗೆ ಮಾಡಿದ್ರಿ ನನಗೆ ಗೊತ್ತಾಗಲಿಲ್ಲ ಏನೋ ಆಗಿದ್ದಾಗೋಯ್ತು ಏನೋ ಆಗಿಲ್ಲ ಅನ್ನೋ ತರ ಇದ್ಬಿಡಿ ಬನ್ನಿ ಹೋಗೋಣ ಬನ್ನಿ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲಪ್ಪ ನಿಂತ್ಕೊಂಡು ಮಾತಾಡ್ತೀನಿ ನೀವು ದೊಡ್ಡವರು ಆಶ್ರಯ ಕೊಟ್ಟವರು ಕೂತ್ಕೋಬೇಕು ಕೂತ್ಕೊಳ್ಳುವಷ್ಟು ವ್ಯವಧಾನ ಸಮಾಧಾನ ನನಗಿಲ್ಲಪ್ಪ ನನ್ನಿಂದ ತಳಮಳ ತಡೆಯಕ್ಕಾಗ್ತಿಲ್ಲ ಯಾಕೆ ಏನಾಯ್ತು ಹೇಳಿ ಯಾರ ಕಾರಣ ನೀನು ನೀನೇ ಕಾರಣ ಈ ಮನೆಯಲ್ಲಿರೋ ಎಲ್ಲರ ತಳಮಳಕ್ಕೂ ನಾನೇ ಕಾರಣ ಅಂತ ಹೇಳಿ ಯಾಕೆ ಹಿಂಸೆ ಕೊಡ್ತೀರಿ ಈಗೇನಾಯ್ತು ಹೇಳಿ ನಮ್ಮ ಪಾಲಿಗೆ ನೀನ್ ಯಾಕಪ್ಪ ರಾವಣ ಆಗ ಬಂದೆ ಒಗ್ಗಟ್ಟಿನ ಮಾತು ಬೇಕಾಗಿಲ್ಲ ಬಿಟ್ಸ್ ಹೇಳಿ ರಾವಣ ಲಂಕೆ ಕರ್ಕೊಂಡು ಹೋಗಿ ಸೀತೆ ಶೀಲ್ದ ಬಗ್ಗೆ ಶಂಕೆ ಬರೋಂಗ್ ಮಾಡ್ದ ನೀನು ನೀನ್ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಯಾಕೆ ಸುಮ್ಮನಾದ್ರಿ ಮುಂದುವರ್ಸಿ ನೀನ್ ಇಲ್ಲಿಗೆ ಬಂದು ನಮ್ಮ ಶಾಂತಿ ಶೀಲ್ದ ಬಗ್ಗೆ ಶಂಕೆ ಬರೋಂಗ್ ಮಾಡ್ದೆ ಏನಾಗಿದೆ ನಿಮ್ಗೆಲ್ಲ ನನ್ನನ್ನು ರಾವಣನ ಮಾಡಕ್ ಹೊರಟಿದ್ದೀರಿ ಮಾಡಿ ಪರವಾಗಿಲ್ಲ ಆದರೆ ಶಾಂತಿ ಶೀಲದ ಬಗ್ಗೆ ಮಾತ್ರ ಶಂಕೆ ಪಡಬೇಡಿ ಶಾಂತಿ ಶಾಂತಿನೇ ಸೀತೆ ಸೀತೆನೆ ಸೀತೆ ಸೀತೆನೆ ಆಗಿರೋದಕ್ಕೆ ರಾವಣ ಬಿಡಲಿಲ್ಲ ಶಾಂತಿ ಶಾಂತಿನೇ ಆಗಿರೋದಕ್ಕೆ ನೀನು ಬಿಡ್ತಿಲ್ಲ ರಾವಣ 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 ಯಾಕೆಲ್ಲ ರಾವಣ ತಲೆ ಕಟ್ಟಿರಿ ರಾವಣ ಸೀತೆಯನ್ನು ಹೊತ್ಕೊಂಡೋದ ನಿಜ ಆದರೆ ಬಲಾತ್ಕಾರ ಮಾಡಲಿಲ್ಲ ಮಾನಭಂಗ ಮಾಡಲಿಲ್ಲ ಶೀಲ ಕಳಿಲಿಲ್ಲ ಅವನಮಾನ ಕಳಿತಾ ಬಂದರು ಸೀತೆ ಶೀಲದ ಬಗ್ಗೆ ಶಂಕೆ ಪಟ್ಟರು ಕಾಡಿ ಕಳಿಸಿದ್ರು ಈಗ ಶಾಂತಿ ಶೀಲದ ಬಗ್ಗೆ ಶಂಕೆ ಪಡ್ತಿದ್ದೀರಿ ಎಲ್ಲಿ ಕಳಿಸ್ಬೇಕು ಅಂತಿದ್ದೀರಿ ನಿಮ್ಮ ಮಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದ ಮೇಲೆ ತಂದೆ ಹೇಗಾಗ್ತೀರಿ ನನ್ನ ಮಗಳ ಶೀಲದ ಬಗ್ಗೆ ನನಗೆ ಶಂಕೆ ಇಲ್ಲಪ್ಪ ಬೀಗರ ಅನುಮಾನ ಪಡ್ತಿದ್ದಾರೆ ಇಷ್ಟು ವರ್ಷ ಸ್ನೇಹಕ್ಕೆ ಸಂಚಕಾರ ತರ್ತಿದ್ದಾರೆ ನೀನಿಗೂ ನನ್ನ ಮಗಳಿಗೂ ಕೆಟ್ಟ ಸಂಬಂಧ ಐತೆ ಅಂತ
ಚಾಕು ಒಂದು. ನಿಮ್ ಬೇಗರ ವಿಷಯ ನನಗ್ ಬಿಟ್ಬಿಡಿ. ಏನಪ್ಪ ಇಲ್ಲಿ ತನಕ ಬಂದ್ಬಿಟ್ಟಿದ್ಯ, ಏನ್ ವಿಷಯನಪ್ಪ? ನಮ್ಮನ್ನೇನು ಮಾಡಲ್ಲ ತಾನೆ? ನಾನು ಹುಡುಕೊಂಡು ಬರೋದು ಏನಾದ್ರು ಮಾಡಬೇಕು ಅಂದ್ಕೊಂಡಾಗ್ಲೆ ಸುಮ್ ಸುಮ್ನೆ ಬರೋ ಅಭ್ಯಾಸ ನನಗಿಲ್ಲ. ನಾವೇನಂತ ತಪ್ಪು ಮಾಡಿದೀವಪ್ಪ? ಏನಾದ್ರೂ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಮ್ಮಪ್ಪರ ಹಣ ಮಾತ್ರ ತೆಗಿಬೇಡಪ್ಪ. ಪಿಸ್ತೂಲ್ ಕಂಡು ಕೂಡ್ಲೆ ಅದೆಷ್ಟು ಪ್ರಾಮಾಣಿಕರಾಗ್ತೀರಿ, ಅದೆಷ್ಟು ಪಾಪ ಪ್ರಜ್ಞೆ ತೋರಿಸ್ತೀರಿ, ಭಯ ವಿನಯ ಎಷ್ಟು ಚೆನ್ನಾಗಿ ಅಭಿನಯಿಸ್ತೀರಿ. ಹೆದರ್ಬೇಡಿ, ನಾ ನಿಮಗೆ ಹಿಂಸೆ ಕೊಡೋದಕ್ಕೂ ಬಂದಿಲ್ಲ, ನಿಮ್ಮನ್ನ ಕೊಲ್ಲೋದಕ್ಕೂ ಬಂದಿಲ್ಲ. ವಿನಾಕಾರಣ ಹಿಂಸೆ ಅನುಭವಿಸ್ತಾ ಇರೋ ಒಂದು ಹೆಣ್ಣಿನ ಸುತ್ತ ಅನುಮಾನದ ಹುತ್ತ ಬೆಳಿಬೇಡಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಯಾರಪ್ಪ ಹೆಣ್ಣು? ನಿಮ್ಮ ಸೊಸೆ ಶಾಂತಿ. ಯಾಕೆ ಸುಮ್ಮನಾದ್ರಿ ಹೇಳಿ? ನಾನು ಸಾಯ್ಬಾರ್ದು ಅಂತ ಶಾಂತಿ ಹೇಳಿದ್ ತಪ್ಪ? ತಪ್ಪೇನು ಇಲ್ಲ, ಸಾಯ್ಬಾರ್ದು ಅಂತ ಆತರ ಹೇಳ್ಬಾರ್ದಾಗಿತ್ತು. ಜೀವ ಉಳಿಸೋ ವಿಷಯಕ್ಕೆ ವ್ಯಾಕರಣ ಹುಡುಕ್ಬೇಡಿ. ಏನ್ ಹೇಳಿದ್ದು ಅನ್ನೋದಕ್ಕಿಂತ ಹೇಗೆ ಹೇಳಿದ್ದು ಅನ್ನೋದನ್ನ ಮುಖ್ಯ ಮಾಡಬೇಡಿ. ನೀನ್ ಇಲ್ಲಿ ಏನಕ್ ಬಂದೆ, ಏನು ಅಂತ ಬೇಗ ಹೇಳಿ, ಬೇಗ ಹೋಗ್ಬಿಡಪ್ಪ ಸಾಕು. ನಾನು ಇಲ್ಲಿಗೆ ಬಂದದ್ದು ಪ್ರಶ್ನೆ ಕೇಳೋಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ. ಹೇಳಿ, ಶಾಂತಿ ಶೀಲದ ಬಗ್ಗೆ ನಿಮ್ಗೆ ಅನುಮಾನ ಯಾಕೆ ಬಂತು? ಒಂದು ಹೆಣ್ಣು ಒಂದು ಗಂಡನ ಬಗ್ಗೆ ಆಕ್ರೆ ತೋರಿಸಿದ್ರೆ ಅದ ಅಪರಾಧನ? ಅಲ್ಲಪ್ಪ, ಮೊದಲನೇ ರಾತ್ರಿ ಗಂಡನ ಜೊತೆ ಕಳೆಯೋ ಬದಲು ನಿನ್ನ ಆರೈಕೆ ಮಾಡಕ್ ಬರೋದೇನು, ನಿನ್ ಸಾಯ್ಬಾರ್ದು ಅಂತ ಕಿರ್ಚೋದೇನು? ಭೋಗ ಬಿಟ್ಟು ಜಾಗ ಆಯ್ಕೆ ಮಾಡ್ಕೊಂಡ್ರೆ ಆಕೆ ಶೀಲದ ಬಗ್ಗೆ ಶಂಕೆ ಪಡ್ತಿರಲ್ಲ, ಅದಂತ ಆದರ್ಶ ದಂಪತಿಗಳು ನೀವು. ನೋಡಿ, ನಿಮ್ಮದು ಅಂತರ್ಧರ್ಮೀಯ ಮದುವೆ, ನಿಮಗಾದ್ರೂ ಆದರ್ಶಗಳ ಅರ್ಥ ಆಗಬೇಕು. ನಿಜ ಹೇಳ್ತೀನಿ, ನನಗೂ ಶಾಂತಿಗೂ ಯಾವುದೇ ಅನೈತಿಕ ಸಂಬಂಧ ಇಲ್ಲ. ದಯವಿಟ್ಟು ನನ್ನ ನಂಬಿ, ಆಕೆಗೆ ಹಿಂಸೆ ಕೊಡಬೇಡಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಾರ್ಥನೆ ಅರ್ಥ ಆಗಲಿಲ್ಲ ಅಂದ್ರೆ ಈ ಪಿಸ್ತೂಲ್ ಅರ್ಥ ಮಾಡಿಸುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆ ಶಾಂತಿ ಗಂಡನ ಜೊತೆ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಏನಾಯ್ತು ಹೇಳಮ್ಮ? ಉಗ್ರಗಾಮಿ ಬಗ್ಗೆ ನನ್ ಕಾಳಜಿ ವಹಿಸಿದ್ದು ನನ್ನ ಗಂಡನ್ಗೆ ಇಷ್ಟ ಆಗ್ಲಿಲ್ಲ. ಆ ರೂಮ್ನಲ್ಲಿರೋದಿಕ್ಕೆ ನನಗೆ ಹಿಂಸೆ ಆಗತ್ತೆ. ಏನೇ ಆಗ್ಲಿ, ಅನುಮಾನಕ್ ಆಸ್ಪದ ಕೊಡೋ ರೀತಿ ನೀನ್ ನಡ್ಕೋಬಾರ್ದಾಗಿತ್ತು. ಏನ್ ನಡೀತಿದೆ ಅಲ್ಲಿ? ನೋಡಿ ಶಾಂತಿ, ನಾನು ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ, ಹೋಗಬೇಕು ಅಂತ ಹೋಗೋದಿಲ್ಲ. ಬಂದದ್ದು ಆಕಸ್ಮಿಕ, ಹೋಗೋದು ಆಕಸ್ಮಿಕ. ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಇಲ್ಲಿಂದ ಹೋಗಲೇಬೇಕು ಅಂತ ನನಗೆ ಅರ್ಥ ಆಗಿದೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ನಿಜ, ನೀವು ಆಕಸ್ಮಿಕವಾಗಿ ಬಂದ್ರಿ, ನಾನು ಆಕಸ್ಮಿಕವಾಗಿ ನೋಡಿದೆ. ಒಬ್ಬ ಮನುಷ್ಯನ್ನ ನಾವಾಗ ನಾವೇ ಬಲಿ ಕೊಡಬಾರ್ದು ಅಂತ ತಳಮಳ ಪಟ್ಟೆ. ತಪ್ಪ ತಪ್ಪು ಸರಿ ತೂಕ ಮಾಡೋ ಸಂದರ್ಭ ಇದೆಲ್ಲ ಶಾಂತಿ. ನನ್ನನ್ನ ಬಲಿ ಕೊಡಬಾರ್ದು ಅಂತ ದಯವಿಟ್ಟು ನೀವು ಬಲಿ ಆಗ್ಬೇಡಿ, ಸಂಸಾರದ ಸಂಬಂಧನ ಸುಟ್ಕೋಬೇಡಿ. ಯಾತಕ್ ನೀವಿಬ್ರು ಬಲಿಯಾಗೋ ವಿಷಯ ಮಾತಾಡ್ತೀರಾ? ಬದುಕೋ ವಿಷಯ ಮಾತಾಡಿ. ನಾನು ಬದುಕಿರೋದೇ ಬದುಕೋ ವಿಷಯ ಮಾತಾಡೋದಕ್ಕೆ. ಆದ್ರೆ ಸಾವು ಸ್ವಲ್ಪ ಆದಷ್ಟು ಬದುಕು ಸ್ವಲ್ಪ ಅಲ್ಲ. ಯಾಕ್ ಮಗ, ಒಂಥರ ಇದೆಯಾ? ಈಗ ಏನಾರ ತೀರ್ಮಾನಕ್ ಬರ್ಲೇಬೇಕು ಮಗ. ಅವನ್ ಇಲ್ಲಿದ್ರು ಕಷ್ಟ, ಹೊರಗೋದ್ರು ಕಷ್ಟ. ಅವನ ವಿಷಯ ಹೆಂಗಾರ ನಿಭಾಯಿಸ್ಬೋದು ಕಣಮ್ಮ, ನಮ್ ಶಾಂತಿನ ಹೆಂಗ್ ನಿಭಾಯಿಸೋದು ಗೊತ್ತಾಗ್ತಿಲ್ಲ. ತಾಯಿ ಇಲ್ಲದ ಮಗಳು ಅಂತ ಬಾಳೆಹಣ್ಣಿನ ಕೂಡ ಅಂತಾಗಿಟ್ಟು ಬೆಳೆಸ್ದೆ ನೀನು. ಈಗ ನೋಡು, ನಿನ್ ಮಾತೇ ಕೇಳ್ತಾ ಇಲ್ಲ. ನಮ್ದು ದೊಡ್ಡ ಮನೆ, ದೊಡ್ಡ ಮನೆತನ, ಏನೇ ನಡೆದ್ರು ಒಳಗೆ ನಡಿಬೇಕು ಮಗ.
ಮಗ ನೀನು ಯಾವತ್ತು ಹಿಂಗಿದ್ದಾನಲ್ಲ ಏನಾಯ್ತಪ್ಪ ಇವನು ಯಾರೋ ಉಗ್ರಗಾಮಿ ಮನೆಗೆ ಬಂದ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ದ ಈಗ ಶಾಂತಿ ಶಾಂತಿ ತರನೇ ಇಲ್ಲ ಇದರಿಂದ ಏನಾಯ್ತು ಗೊತ್ತೇನಮ್ಮ ಮಂಜುನಾಥ ನಮ್ಮ ಶಾಂತಿ ಶೀಲ ಕೆಟ್ಟೋಳು ಅಂತ ನನ್ನ ಕೊರಳು ಪಟ್ಟಿ ಹಿಡ್ಕೊಂಡಮ್ಮ ಏನ್ ಹೇಳ್ತಾ ಇದ್ದೀಯ ಮಗ ನಿಜ ಕಣಮ್ಮ ನಂದು ಒಂದು ಎಷ್ಟು ವರ್ಷದ ಕೇಳ್ತಾನ ಶಾಂತಿ ನಡವಳಿಕೆಯಿಂದ ಎಲ್ಲ ಹಾಳಾಗೋಯ್ತು ಕಣಮ್ಮ ಯಾಕಪ್ಪ ಹಿಂಗಾತು ನಮ್ಮ ಮನೆತನಕ್ಕೆ ಇಂತ ಗತಿ ಯಾಕಪ್ಪ ಬಂತು ಚಂದ್ರಪ್ಪ ಯಾಕಪ್ಪ ಬಂದೆ ನೀನು ನಿಂಗೊಬ್ಬನಿಗೆ ನಾ ಕೊಳ್ಪಟ್ಟಿ ಹಿಡಿಯಕ್ ಬರೋದು ನಮ್ಮ ಮನೆತನ ಮರವಾದೆ ಕಳೆದವರಿಗೆ ನಾವು ಬರೀ ಕೊಳ್ಪಟ್ಟಿ ಹಿಡಿಯಕಿಲ್ಲ ನಿನ್ನೋ ನಿನ್ನೋ ನೀನು ಸುಮ್ಮನಿರಮ್ಮ ಗೆಳತನ ಬೇಡ ನೆಂಟಸ್ಕೆ ಬೇಡ ಅಂತ ಅನ್ಕೊಂಡ ಹೊರತ್ರ ನಾವು ಮಾತಾಡೋದೇನೈತೆ ನಮ್ಮ ಮನಸನ್ನ ನಮಗೆ ದೊಡ್ಡದು ಅವರ ಪುರುಷ ಅವರಿಗೆ ದೊಡ್ಡದು ಹಾಗೆಲ್ಲ ಮಾತಾಡಬೇಡ ಚಂದ್ರಪ್ಪ ಏನೋ ತಪ್ಪು ಮಾಡಿದೆ ಕ್ಷಮಿಸಿಬಿಡು ಅದೇ ತಪ್ಪು ಯಾಕೆ ಮಾಡಿದೆ ಅಂತ ಕೇಳ್ತಾ ಇವನಿ ತಪ್ಪು ಮಾಡೋರಿಗೆ ತಪ್ಪು ಅಂತ ಗೊತ್ತಿದ್ರೆ ಮನುಷ್ಯ ತಪ್ಪೇ ಮಾಡ್ತಿರಲಿಲ್ಲ ಈ ಮನೆಯಲ್ಲಿ ಏನು ಆಗಬಾರದು ಆಗ್ತಾ ಇದೆ ಅನ್ನಿಸ್ತು ಹಾರಾಡಿದೆ ನೋಡಿ ಚಂದ್ರಪ್ಪ ಮಕ್ಕಳ ವಿಷಯಕ್ಕೆ ಅಪ್ಪಂದ್ರೆ ದೂರ ಆಗೋದು ಬೇಡ ಅದೇನು ಶಿಕ್ಷೆ ಕೊಡ್ತೀಯೋ ಕೊಟ್ಬಿಡು ಒಟ್ಟಿನಲ್ಲಿ ನಾವು ಮೊದಲಂಗಿದ್ರೆ ಸಾಕು राजीव कल बदकिया सत्या नोडकोंडे सुमकिरो साको गीता राजीव हेसरी अदूर शांति ನೀ ಸುಮ್ಮನಿರು ಓ ಇಲ್ಲಿ ಸುಮ್ಮನಿರೋದೆ ಸ್ವತಂತ್ರನಾ ಆದ್ರೆ ನಾನು ಸುಮ್ಮನಿರೋದಿಲ್ಲ ಹೇಳಬೇಕಂತನೆ ಹೇಳ್ತೀನಿ ನೀವು ನನ್ನನ್ನ ಪೊಲೀಸ್ ಅವರಿಗೆ ಹಿಡ್ಕೊಟ್ಟೆ ಅವರು ನನ್ನನ್ನ ಸಾಯಿಸೋದಕ್ಕೆ ಮುಂಚೆ ನಾನೇ ಸಾಯ್ತೀನಿ ಇಲ್ಲಿ ಸಾಯೋದಕ್ಕಂತೂ ಸ್ವತಂತ್ರ ಇದೆಯಲ್ಲ ಇದೆ ಇದೆ ಉಗ್ರಗಾಮಿಗಳ ಬುದ್ಧಿ ಉಗ್ರಗಾಮಿಗಳು ಹೇಳೋದೆಲ್ಲ ಹೀಗೆ ಸಾಯಿಸ್ತಾರೆ ಇಲ್ಲ ತಾವೇ ಸಾಯ್ತಾರೆ ಉದಾಹರಣೆಗೆ ಹೇಳೋದಾದ್ರೆ ನಿಮ್ಮ ಉದಾಹರಣೆ ನನಗೆ ಬೇಕಾಗಿಲ್ಲ ನನ್ನನ್ನ ಪೊಲೀಸ್ನವರಿಗೆ ಹಿಡ್ಕೊಳ್ಳೋದಕ್ಕೆ ನೀವು ಸಾಕ್ಷಿ ಹುಟ್ಟು ಹಾಕಬೇಕಾಗಿಲ್ಲ ನನಗೆ ಉತ್ತರ ಬೇಕು ನನ್ನನ್ನ ಈ ಮನೆಯಲ್ಲಿ ಬಿಟ್ಕೊತ್ತಿರೋ ಇಲ್ಲ ಪೊಲೀಸ್ನವರಿಗೆ ಹಿಡ್ಕೊಳ್ತಿರೋ ಪೊಲೀಸ್ನವರಿಗೆ ಹಿಡ್ಕೊಡೋದು ಈ ಮನೆ ಜಾಯಮಾನ ಅಲ್ಲ ಅದನ್ನ ಈ ಮನೆ ಹೆಣ್ಣುಮಕ್ಕಳಂತೂ ಒಪ್ಪೋದಿಲ್ಲ ಹಾಗಂತ ಕೊಲೆಗಡಕರಿಗೆ ಆಶ್ರಯ ಕೊಡಬೇಕಾ ಇನ್ನೊಂದು ಸಲ ಕೊಲೆಗಡಕ ಅಂದ್ರೆ ಅಯ್ಯಯ್ಯೋ ಇಲ್ಲಪ್ಪ ನಮ್ಮ ಶಾಂತಿ ಹೇಳೋದೇ ಸರಿ ನಮ್ದು ಸ್ವತಂತ್ರ ಹೋರಾಟಗಾರರ ಮನೆ ನಮ್ಮ ಯಜಮಾನರು ಪರಂಗಿಯವರಿಗೆ ಎದುರಾಗಿ ಸುಮ್ಮನಿರಮ್ಮ ಸಾಕು ಅದು ಬೇರೆ ಇದು ಬೇರೆ ಒಂದು ಕೆಲಸ ಮಾಡ್ತೀಯಪ್ಪ ನೀ ಸ್ವಲ್ಪ ಆ ಕಡೆ ಇರು ನಾವು ನಾವೇ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಎಲ್ಲರೂ ಸುಮ್ಮನಿದ್ದೀರಿ ತೀರ್ಮಾನ ತಗೊಳ್ಳಿ
ಎಲ್ಲ ತೀರ್ಮಾನ ನೀನೇ ತಗೊಂಡಿರುವಾಗ ನಾವೆಲ್ಲ ಹೇಳೋದು ಏನಿದೆಯಮ್ಮ? ಹಾಗೂ ಇಲ್ಲ ಹೀಗೂ ಇಲ್ಲ. ಈ ಮನೆ ಯಜಮಾನ ಯಾರು? ಇಲ್ಲಿ ಏನ್ ನಡೀತಿದೆ? ಛೇ ಛೇ ಛೇ, ಯಜಮಾನಿಕೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಗೋಡೆ ಗುದ್ಕೋಬೇಡ. ಏನನ್ನ ತೀರ್ಮಾನ ತಕ್ಕ? ನನ್ನ ತೀರ್ಮಾನಕ್ಕೆ ಯಾರು ಬಿಟ್ಟವ್ರೆ ಇಲ್ಲಿ? ತೀರ್ಮಾನನ ಯಾರು ಬಿಡೋದಿಲ್ಲ, ತಗೋಬೇಕು. ಆತನ್ಗೆ ಆಶ್ರಯ ಕೊಡ್ತೀವಿ ಅಂತ ನಾವೆಲ್ಲರೂ ತೀರ್ಮಾನಿಸ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅಪ್ಪ, ಈಗ ನಾವೇನ್ ಮಾಡಿದ್ರು ಜೇನ್ ಗೂಡು ಕೈ ಹಾಕ್ದಂಗೆ, ಶಾಂತಿ ಹೇಳ್ದಂಗೆ ಮಾಡೋಣ. ಮುಂದೇನಾಗುತ್ತೋ ನೋಡೋಣ. ಇದೇನ್ರಿ ಹೀಗಾಯ್ತು? ನಮಗೆ ಇಷ್ಟೊಂದು ಬೇಜಾರಾಗ್ತಿದೆ, ಇನ್ ನಮ್ಮ ಮಗಂಗೆ ಇನ್ನೆಷ್ಟು ಬೇಜಾರಾಗಿರ್ಬೇಕು? ಯಾವ ನಕ್ಷತ್ರದಾಗ ಹುಟ್ಟಿದ್ನೋ ಏನೋ, ಯಾವಾಗ್ಲೂ ರಾಡಿ ರಂಕಲೆ. ಅವನ್ ಹುಟ್ಟಿದ್ದು ಯಾವ ನಕ್ಷತ್ರದಲ್ಲೂ ಅಲ್ಲ, ನನ್ನ ಹೊಟ್ಟೆಯಲ್ಲಿ. ನಕ್ಷತ್ರ ಅಲ್ಲದ್ರೆ ಹೊಟ್ಟೆ, ಅವನ್ ಎಲ್ಲಿ ಹೋಗ್ತಿದ್ನೋ ಏನ್ ಮಾಡ್ತಿದ್ನೋ ಒಂದೂ ತಿಳಿತಿರ್ಲಿಲ್ಲ. ಏನ್ ನಿರ್ಣಯ ತಗೊಂಡ್ರಿ? ನೀನ್ ಇಲ್ಲೇ ಇರ್ತೀಯ ಅಷ್ಟೇ. ಪಾರ್ಲಿಮೆಂಟ್ ತಗೊಳ್ಳೋ ಎಷ್ಟೋ ನಿರ್ಣಯಗಳನ್ನ ಸರ್ಕಾರ ಅನುಷ್ಠಾನ ಮಾಡಲ್ಲ. ಇದು ಹಾಗೇನ ಚಂದ್ರಪ್ಪನವರೇ? ಹಾಗೇನಿಲ್ಲ, ಪೊಲೀಸ್ನವ್ರು ಅವರಾಗವರೇ ಬಂದು ಒಂದ್ ವೇಳೆ ನೀನ್ ಸಿಕ್ಕಾಕೊಂಡ್ರೆ ನೀನ್ ಇಲ್ಲಿದ್ದೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತೀನಿ. ಇಲ್ದಿದ್ರೆ ನನ್ನ ರಾಜಕೀಯ ಭವಿಷ್ಯ ಹಾಳಾಗುತ್ತೆ. ಇಲ್ಲೂ ಪವರ್ ಪಾಲಿಟಿಕ್ಸ್. ಅವರು ಪವರ್ ಪಾಲಿಟಿಕ್ಸ್ ಮಾಡ್ತಾ ಇರಬಹುದು, ಆದ್ರೆ ನೀನು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿದ್ಯಾ? ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡೋದು, ಫ್ಯಾಮಿಲಿ ಒಳಗೆ ಪವರ್ ಪಾಲಿಟಿಕ್ಸ್ ಮಾಡೋದು ನನ್ನ ಜಾಯಮಾನ ಅಲ್ಲ. ನನ್ನ ಪಾಲಿಟಿಕ್ಸ್ ಬೇರೆ. ಪಿಸ್ತೂಲ್ ಪಾಲಿಟಿಕ್ಸ್? ಪಿಸ್ತೂಲ್ ಪಾಲಿಟಿಕ್ಸೋ ಪಾರಿವಾಳದ ಪಾಲಿಟಿಕ್ಸೋ ಶಾಂತಿನ ಕೇಳು. ಯಾಕೆಂದ್ರೆ ಪಾರಿವಾಳ ಅಂದ್ರೆ ಶಾಂತಿ, ಶಾಂತಿ ಅಂದ್ರೆ ಪಾರಿವಾಳ. ಪಾರಿವಾಳನ ಪಿಸ್ತೂಲ್ ಕೊಲ್ದೆ ಇದ್ರೆ ಪಿಸ್ತೂಲು ಪಾರಿವಾಳ ಒಟ್ಟಿಗೆ ಬದುಕೋಕೆ ಸಾಧ್ಯ ಇದೆ. ಶಾಂತಿ ನಿಧಾನ. ಇದು ಶಾಂತಿ, ಸತ್ಯಾಗ್ರಹ, ಸ್ವಾತಂತ್ರ್ಯ ಎಲ್ಲ ಒಟ್ಟಿಗೆ ಬಾಳಿದ ಮನೆ. ಶಾಂತವಾಗಿರು. ಎನಜಿ, ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಲ್ಲಿ ಹಸಿವೆಗೇನು ಉತ್ತರ ಇಲ್ವಾ? ನಾನು ರಾತ್ರಿ ಎಲ್ಲ ಹಸ್ಕೊಂಡೇ ಇರಬೇಕಾ ಶಾಂತಿ ಮಂತ್ರ ಹೇಳ್ಕೊಂಡು? ಊಟ ಚೆನ್ನಾಗಿತ್ತ? ಚೆನ್ನಾಗಿತ್ತು, ಆದ್ರೆ ಹಸ್ಬೇಕ್ ತಿನ್ನೋದೇ ಬೇರೆ, ರುಚಿಗೆ ತಿನ್ನೋದೇ ಬೇರೆ. ಒಟ್ನಲ್ಲಿ ಹೊಟ್ಟೆ ತುಂಬತ್ತಲ್ಲ, ನೀವಿನ್ನು ಆರಾಮಾಗಿರ್ಬೋದು, ನಿಮ್ಗೆ ಇಲ್ಲೇನು ತೊಂದರೆ ಆಗಲ್ಲ. ಬರ್ತೀನಿ ಒಂದ್ ನಿಮಿಷ. ರಾಜೀವ್ ವಿಷಯ ಬಂದಾಗ್ಲೆಲ್ಲ ನೀವು ತಳಮಳ ಪಡ್ತೀರಲ್ಲ, ಯಾಕೆ ಅಂತ ಕೇಳಬಹುದಾ? ನೀವು ಬಂದಾಗ್ಲಿಂದ ಶಾಂತಿ ತಳಮಳ ಪಡ್ತಿದ್ದಾಳಲ್ಲ, ಯಾಕೆ ಅಂತ ಕೇಳ್ಬೋದಾ? ಹಾಗಾದ್ರೆ ಎರಡಕ್ಕೂ ಒಂದೇ ಉತ್ತರ ಅಂತ ಹೇಳ್ಬೋದಾ? ಗೊತ್ತಿಲ್ಲ. ನೀವು ಕೇಳಲೇಬೇಕು ಅನ್ನೋದಾದ್ರೆ ನಾನು ರಾಜೀವ್ ವಿಷಯ ಹೇಳ್ತೀನಿ. ಯಾವ ವಿಷಯನು ಹೇಳೋದ್ ಬೇಡ, ಕೆಳಪ್ಪ. ಏನಪ್ಪ, ಮನೇಲಿರೋದಕ್ಕೆ ಜಾಗ ಕೊಟ್ರೆ ಒಬ್ಬೊಬ್ಬರ ಮನಸ್ಸಿಗೆ ಕೈ ಹಾಕದ? ಉಂಡಿದ್ದಾತಲ್ಲ ಸೋಮ್ಕೆ ಮಲಕ. ಗೀತಾ ಬಾ. ಗುಡ್, ವೆರಿ ಗುಡ್. ನೋಡ್ರಯ್ಯ, ಇನ್ ಸ್ವಲ್ಪ ಹೊತ್ತಿಗೆ ನಮ್ ದೊಡ್ಡ ಸಾಹೇಬರು ಬರ್ತಾರೆ, ಅಲ್ಲಿವರೆಗೂ ನಾನು ಏನ್ ಹೇಳ್ತೀನೋ ಅದೇ ಕಡೆ ಮಾತು. ಅದೇನ್ ಕಡೆ ಮಾತು, ಈಗ್ಲೇ ಹೇಳ್ಬಿಡಿ ಸಾ. ಕಡೆ ಮಾತು ಈಗ್ಲೇ ಹೇಳಿದ್ರೆ ಆಮೇಲೆನಯ್ಯ ಹೇಳಿ? ಆದ್ರೂ ಒಂದ್ ಮಾತು ಹೇಳ್ತೀನಿ, ನೀವುಗಳು ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಂದಿಯಾ? ಗುಡ್, ವೆರಿ ಗುಡ್. ನೀನ್ ಹಿಂಗ್ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ನೀನ್ ಸ್ವಲ್ಪ ಸುಮ್ನೆ ಇರಮ್ಮ ಭಾರತಿ. ಅಲ್ಲ, ನೀವು ನಮ್ಮೂರ್ನ ಗುರಿಯಾಗಿ ಇಟ್ಕೊಂಡಿದ್ದೀರಲ್ಲ, ಯಾಕೆ ಅಂತ? ನೀನಿದ್ಯಲ್ಲ ಅದಕ್ಕೆ. ಅಲ್ಲ, ನಾನಿದ್ದೀನಲ್ಲ ಅದಕ್ಕೆ. ಓ ಶಟ್ ಅಪ್. ನೋಡೋ,
ಇದು ಹೇಳಿ ಕೇಳಿ ಸ್ವತಂತ್ರಪುರ ಸ್ವತಂತ್ರವಾಗಿ ಹಾರಾಡೋ ಹಕ್ಕಿಗಳು ಇಲ್ಲೇ ಗೂಡು ಕಟ್ಟಿರಬೇಕು ಅಲ್ವಾ ಮರಿ ಅದಕ್ಕೆ ನೀವು ಗೂಡಿ ಬೆಂಕಿ ಇಡೋಕೆ ಬಂದಿದ್ದೀರಾ ಕಡೆಗೆ ಅದನ್ನು ಮಾಡ್ತೀವಿ ಮೊದಲೇ ಮಾಡೋದಾಗಿದ್ರೆ ನಿನ್ನನ್ನು ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಿರ್ತಿದ್ವಾ ಮರಿ ಸ್ವಾತಂತ್ರ್ಯ ಕೊಟ್ಟು ಸ್ವಾತಂತ್ರ್ಯ ಕಸ್ಕೊಳ್ಳೋದು ನಮ್ಮ ವಿಧಾನ ನಮ್ಮಂಥವ್ರ ಮನೆಗೆ ನುಗ್ಗೋದು ನಿಮ್ ಜಾಯಮಾನ ಸರ್ಚ್ ಮಾಡೋದಾದ್ರೆ ಎಲ್ಲರೂ ಮಾಡಬೇಕು ಆದ್ರೆ ಇದ್ರಲ್ಲೂ ನಿಮ್ ಪಕ್ಷಪಾತ ಪಕ್ಷಪಾತ ಏನೂ ಇಲ್ಲ ಇನ್ನಷ್ಟು ಪೊಲೀಸ್ ಪಡೆ ಬರಲಿ ಅಂತ ಕಾಯ್ತಾ ಇದ್ದೀವಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು ಮರಿ ಸಮಾಧಾನ ಅಂತ ಸಮಾಧಾನ ಯಾವ ಸೀಮೆ ಸಮಾಧಾನ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ತಳಮಳ ತಡೆಯಕ್ಕಾಗ್ತಿಲ್ಲ ತಳಮಳ ಯಾಕೆ ಮನಸ್ಸಿರೋದಕ್ಕೆ ಮನಸ್ಸು ಇಲ್ಲಿದೆಯೋ ಅಲ್ಲಿದೆಯೋ ಹೇಳು ಅವನಿಗೂ ನಿನಗೂ ಏನಾಗಬೇಕು ಯಾರವನು ಯಾರವನು ಹೇಳು ಹೇಳು ಅಂತೆ ಹೇಳಲೇಬೇಕಾ ಹೌದು ನನಗೆ ಗೊತ್ತಿಲ್ಲ ಹಾಗಾದ್ರೆ ಅವನ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಕಾಳಜಿ ಕಷ್ಟದಲ್ಲಿರೋರ ಬಗ್ಗೆ ಕಾಳಜಿ ವಹಿಸೋದು ನನ್ನ ಗುಣ ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀವು ಹೀಗೆ ಸುಳ್ಳು ಸುಳ್ಳು ಅಂತ ಹೇಳ್ತಾನೆ ಇದ್ರೆ ನಿಮ್ಮ ಅನುಮಾನನೇ ಸತ್ಯ ಮಾಡಬೇಕಾಗುತ್ತೆ गंडन जो दयविट हो नोड़ शांति नानी बरोद मुंचे नहीं चेनागिते बेंकी थरा बंदे नानु बेळक तरलिल्ल बेंकी उरियो बेगे तंतु नानु उरद बूदी आगोक मुंचे ಆ ಬೇಗೆ ತಣ್ಣಗಾಗಬೇಕು ಅದಕ್ಕೊಂದು ಕೆಲಸ ಮಾಡ್ತೀನಿ ಪೊಲೀಸ್ ನೋರ್ ಕೈಗೆ ಸಿಕ್ಕಿ ಸತ್ರು ಪರವಾಗಿಲ್ಲ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಇಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ನಾನು ಆ ರೂಮಲ್ಲಿ ಅನುಭವಿಸೋ ಹಿಂಸೆಗಿಂತ ನೀವು ಹೊತ್ತಿರುವ ಅಗ್ನಿಕುಂಡದಲ್ಲಿ ಬಿದ್ದು ಎದ್ದು ಬರೋದೇ ವಾಸಿ ಅಗ್ನಿಕುಂಡದಲ್ಲಿ ಬೀಳೋ ಸೀತೆ ಆಗೋ ಆಸೆ ನಾನು ನಿನಗೆ ಹುಚ್ಚು ನಿಮ್ಮನೆಯವರ ಕಣಿಗೆ ನಾನು ರಾವಣ ರಾಮ ಅಲ್ಲ ನಿನ್ನ ರಾಮ ಅಲ್ಲಿದ್ದಾನೆ ಅಗ್ನಿಕುಂಡನೂ ಅಲ್ಲೇ ಇದೆ ದಯವಿಟ್ಟು ಹೋಗು ಹೋಗು ಇಲ್ಲ ಹ್ಮ್ ಇಲ್ಲ ಹ್ಮ್ ನನ್ನ ಅಗ್ನಿಕುಂಡ ಎಲ್ಲಿದೆ ಅಂತ ಕೇಳಬಹುದಾ ನಿಮ್ಮ ಮನಸ್ಸಿನಲ್ಲಿದೆ ವಿಧವೆ ಅನ್ನೋ ಕೆಂಡಕ್ಕಿಂತ ಅಗ್ನಿಕುಂಡ ಬೇಕಾ ಹೇಳಿ ಈಗಲಾದರೂ ಹೇಳಿ ರಾಜೀವ್ಗೂ ನಿಮಗೂ ಏನಾಗಬೇಕು ಶಾಂತಿಗೂ ನಿಮಗೂ ಏನಾಗಬೇಕು ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ ಹೇಳ್ತೀನಿ ಉತ್ತರ ಹೇಳ್ತೀನಿ
ನೀವು ನನ್ನನ್ನು ಅರ್ಥ ಮಾಡ್ಕೋತೀರಿ ಅನ್ನೋ ನಂಬಿಕೆ ಮೇಲೆ ಎಲ್ಲ ಹೇಳ್ಕೋತೀನಿ. ನಮ್ಮ ತಂದೆ ನನ್ನನ್ನ ಶಾಂತಿನ ಕಾಲೇಜ್ವರೆಗೂ ಓದಿಸಿದ್ರು. ಒಳ್ಳೆ ಮನೆ ತಂದವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಾನೂ ಇದ್ರು. ನಿಜ ಹೇಳಬೇಕು ಅಂತಂದ್ರೆ ನಾನು ಅದಕ್ಕೆ ಸಿದ್ಧ ಇರಲಿಲ್ಲ. ಯಾಕೆ? ನಾನು ರಾಜೀವನ್ ಮದುವೆ ಆಗ್ತೀನಿ ಅಂದಾಗ ಅವರು ಒಪ್ಪಲಿಲ್ಲ. ಯಾರಿಗೋ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆದ ದಿವಸನೇ ಅವರು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ನನಗೆ ಒಬ್ಬ ವ್ಯಕ್ತಿ ಕಂಡ್ರೆ ಇಷ್ಟ ಆಯ್ತು. ಆತ ನಮ್ಮ ಕಾಲೇಜಲ್ಲೇ ಓದ್ತಾ ಇದ್ದ. ಹೋರಾಟಗಾರ ಅಂತ ಪ್ರಸಿದ್ಧಿಯಾಗಿದ್ದ. ನಾನು ಅವನ್ನ ಗಮನಿಸ್ತಾ ಬಂದೆ, ಮನಸ್ಸು ಕೊಟ್ಟೆ, ಮದುವೆ ಆಗ್ಬೇಕು ಅಂದ್ಕೊಂಡೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಮನೆಗೆ ಬಂದಿರೋ ಉಗ್ರಗಾಮಿ. ರಾಜೀವ್ ಮಾತ್ರ ನನ್ನಿಂದ ದೂರ ಆಗ್ಲಿಲ್ಲ, ಮತ್ತೆ ಅವ್ರು ನನ್ನ ಬದುಕಲ್ಲಿ ಬಂದ್ರು. ಹೇಳು ಗೀತಾ, ಇನ್ ತಡ ಮಾಡಬಾರ್ದು, ನಾವು ಮದುವೆ ಆಗ್ಬೇಕು. ಅದಕ್ಕೂ ಮುಂಚೆ ಮನೆಯವ್ರನ್ನ ಒಪ್ಪಿಸ್ಬೇಕಲ್ಲ ರಾಜೀವ್. ನಿಮ್ದು ಸ್ವಾತಂತ್ರ್ಯ ಹೋರಾಟಗಾರ ಮನೆ, ಒಪ್ಪದೆ ಏನ್ ಮಾಡ್ತಾರೆ? ಮಾತು ಮೌಲ್ಯ ಎರಡು ಒಂದೇ ಆಗಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ರಾಜೀವ್. ಇದು ವಿಧವಾ ವಿವಾಹ, ಮರಿಬೇಡ ನೀನು. ಅರೆ, ವಿಧವಾ ವಿವಾಹಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯವರು ಹೋಗದೆ ಹೋದ್ರೆ ಆ ಹೋರಾಟಕ್ಕೆ ಏನರ್ಥ ಗೀತಾ? ಒಟ್ನಲ್ಲಿ ಇದು ಬೇಗ ತೀರ್ಮಾನ ಆಗ್ಬೇಕು. ಕದ್ದು ಮುಚ್ಚಿ ಓಡಾಡೋ ಬದಲು ಬೇಗ ಮದುವೆ ಆಗ್ಬೇಕು. ಗಂಡನ್ ಕಳ್ಕೊಂಡು ತಿರ್ಗಾ ಮದ್ವೆ ಆಗೋದ್ ಎಲ್ಲಾನ ಉಂಟೇನೆ? ಉಂಟು. ಆತರ ಎಷ್ಟ್ ಜನ ಮದ್ವೆ ಆಗಿಲ್ಲ? ಈಗ ನಾ ಸಂಸಾರ ಮಾಡಿದಿನ, ಒಂದ್ ದಿನ ಕೂಡ ಸಂಸಾರ ಮಾಡಿಲ್ಲ. ಹಂಗಂತ ನಮ್ ಸಂಪ್ರದಾಯನ ಬಿಟ್ಬಿಡಕಾಯ್ತದೇನೆ? ಸಂಪ್ರದಾಯದ ಹೆಸರಲ್ಲಿ ಸುಟ್ ಸುಣ್ಣ ಆಗಕ್ಕಾಗುತ್ತಾ? ಮುಚ್ಚು ಬಾಯಿ, ದೂಸ ಮಾತಾಡ್ಬೇಡ. ನೀವಿಬ್ರು ಮದುವೆ ಆಗೋದಕ್ಕೆ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೋಗಿ ರಾಜೀವನಿಗೆ ಹೇಳು, ಮರ್ಯಾದಿಗೆ ಬದುಕೋದಾದ್ರೆ ಈ ಊರ್ನಲ್ಲಿ ಜಾಗ ಇಲ್ದಿದ್ರೆ ಅವನ್ ಜಾಗ ಎಲ್ಲಿರುತ್ತೋ ನಂಗ್ ಗೊತ್ತಿಲ್ಲ. ಈ ಊರಲ್ಲಿ ಈ ಮನೆಯಲ್ಲಿ ಸಾಕಷ್ಟು ಕಥೆಗಳಿವೆ. ಗೀತಾ, ಶಾಂತಿ, ಭಾರತಿ, ಒಂದಲ್ಲ ಒಂದ್ ಕತೆ. ಇಲ್ಲಿ ಸಂಪತ್ತಿದೆ, ಸಂಭ್ರಮ ಇದೆ, ಸಂಕಟ ಸಾಕಷ್ಟಿದೆ. ನಿಮ್ ತಂದೆ ಜೊತೆ ಮಾತಾಡ್ತೀನಿ, ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಿ? ಮಾತಾಡಿ. ಮಾತು ಮನೇಲಿ ಕಳೆದೋಗಿದೆ, ಇನ್ ಮಾತಾಡೋಕೆ ಏನ್ ಉಳಿದಿದೆ? ತಪ್ಪ ಮಾಡ್ದೆ, ನಾನ್ ನಿನ್ ಮದ್ವೆ ಮಾಡ್ಕೊಂಡು ತಪ್ಪ ಮಾಡ್ದೆ. ನವಿಲು ಅನ್ಕೊಂಡ್ ಬಂದು ಕೆಂಬಕ್ಕಿ ಕಂಡೆ. ಕೆಂಬಕ್ಕಿಗೂ ಒಂದು ಜೀವ ಇದೆ, ಜೀವನ ಇದೆ. ಆದ್ರೆ ಕೆಂಬಕ್ಕಿ ನವಿಲ್ ತರ ನಟನೆ ಮಾಡಬಾರ್ದು. ನಾನ್ ನಟನೆ ಮಾಡ್ಲಿಲ್ಲ, ನೀವು ನಟನೆ ಮಾಡಿದ್ದು. ಮದ್ವೆಗ್ ಮುಂಚೆ ನನ್ ಹತ್ರ ಏನ್ ಮಾತಾಡಿದ್ರಿ ಅಂತ ಜ್ಞಾಪಿಸ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಮದ್ವೆ ಆಗ್ಬೇಕು ಅಂತಿರ್ಲಿಲ್ಲ. ಆದ್ರೆ ಅಪ್ಪ ಅಮ್ಮ ಬಿಡ್ಲಿಲ್ಲ. ಅಪ್ಪ ಹಿಂದೂ, ಅಮ್ಮ ಮುಸ್ಲಿಂ. ನಾನು ಹಿಂದೂ ಮುಸ್ಲಿಂ ಎರಡೂ ಆಗ್ತಾ ಅಥವಾ ಎರಡೂ ಆಗದೆ ಬೆಳೆದೆ. ಬೇರೆ ರಾಜ್ಯಕ್ಕೆ ಹೋದೆ, ಅಲ್ಲಿ ಯಾರ್ಯಾರ್ದೋ ಪರಿಚಯ, ಏನೇನೋ ಕೆಲ್ಸ, ಮತ್ತೆ ಇಲ್ಲಿ ಬರ್ಬೇಕಾಯ್ತು, ಬಂದೆ. ಅಪ್ಪ ಹೇಳಿದ್ರು ಅಂತ ನಿಮ್ಮನ್ನ ನೋಡ್ದೆ, ಮನಸ್ಸೋದೆ. ಮುಂದೆ ನೀವು ನನ್ನ ಜೊತೆ ಹೊಂದ್ಕೊಂಡು ಬಾಳ್ಬೇಕು, ನನಗೆ ಹೊಸ ಜೀವನ ಬೇಕು. ಹೌದು, ಹಾಗೇಳಿದ್ ನಿಜ.
ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ನನ್ನ ಜೊತೆ ಬದುಕು, ಇಲ್ದಿದ್ರೆ ಇಲ್ದಿದ್ರೆ ಹೇಳಿ ಯಾಕೆ ಸುಮ್ಮನಾದ್ರಿ? ನಮಗೆ ಮದುವೆ ಮಾಡಿದ್ರಲ್ಲ ಮಹಾನುಭಾವರು, ನಿನ್ನಪ್ಪ ನನ್ನಪ್ಪ, ಅವ್ರ ಹತ್ರ ಹೇಳ್ತೀನಿ ಬಾ ಬಾ ನನ್ನ ಜೊತೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಚಂದ್ರಪ್ಪನವ್ರೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತೀರಿ, ದೊಡ್ಡ ದೊಡ್ಡ ಮನುಷ್ಯ ಫೋಟೋ ಹಾಕೊಂಡಿದ್ದೀರಿ, ನಿಮ್ಮ ಮಗಳ ವಿಧವಾ ವಿವಾಹಕ್ಕೆ ಯಾಕೆ ಒಪ್ಪಲಿಲ್ಲ ಹೇಳಿ. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಚಂದ್ರಪ್ಪನವ್ರೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋ ಹಾಕೊಂಡಿದ್ದೀರಿ, ನಿಮ್ಮ ಮಗಳಿಗೆ ಹೆಂಡತಿ ಹೇಗಿರಬೇಕು ಅಂತ ಯಾಕೆ ಕಲಿಸ್ಕೊಡ್ಲಿಲ್ಲ ಹೇಳಿ? ಇದು ಪ್ರಾಮಾಣಿಕತೆ ವಿಷಯ, ಆದರ್ಶನ ಅನುಷ್ಠಾನಕ್ಕೆ ತರೋ ವಿಷಯ. ಹೌದು, ಇದು ನನ್ನ ಹೆಂಡತಿ ಪ್ರಾಮಾಣಿಕತೆ ವಿಷಯ, ಆದರ್ಶನ ಅನುಷ್ಠಾನಕ್ಕೆ ತರೋ ವಿಷಯ. ನೀವಿಬ್ರು ಸೇರಿ ಈಗ ನಾನು ಏನ್ ಮಾಡ್ಬೇಕು ಅಂತಿದ್ದೀರಿ? ನಿಮ್ಮ ಸಮಸ್ಯೆನ ನನ್ನ ಸಮಸ್ಯೆ ಮಾಡಬೇಡಿ. ಇದು ನಿಮ್ದೇ ಸಮಸ್ಯೆ, ನೀವು ಹುಟ್ಟಾಕಿರೋ ಸಮಸ್ಯೆ. ಹೌದು, ಇದು ನಿಮ್ದೇ ಸಮಸ್ಯೆ, ನೀವು ಹುಟ್ಟಾಕಿರೋ ಸಮಸ್ಯೆ. ನಿಮ್ಮ ಮಗಳಿಗೆ ಮದುವೆ ಮಾಡದೆ ಸಮಸ್ಯೆ ಹುಟ್ಟಾಕಿದ್ದೀರಿ. ನಿಮ್ಮ ಮಗಳಿಗೆ ಮದುವೆ ಮಾಡಿ ಸಮಸ್ಯೆ ಹುಟ್ಟಾಕಿದ್ದೀರಿ. ಹೇಳು ಗೀತಾ, ರಾಜು ಜೊತೆ ಬಾಳ್ಬೇಕು ಅಂತ ನಿನಗೆ ಆಸೆ ಇತ್ತೋ ಇಲ್ವೋ? ನಿಜ ಹೇಳು. ಹೇಳು ಶಾಂತಿ, ನಿನ್ನ ನನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಇತ್ತೋ ಇಲ್ವೋ? ನಿಜ ಹೇಳು. ಸಾಕು ಸುಮ್ನಿರ್ರಪ್ಪ, ಏನ್ ಮಾತು ಅಂತ ಕೇಳ್ತಾ ಇದ್ದೀರಾ ನೀವಿಬ್ರು? ಹೆಣ್ಮಕ್ಳು ಎಲ್ರೆದ್ರಿಗೂ ಆಸೆನ ಬಿಚ್ಚಿಡ್ತಾರ. ಹಾಗಾದ್ರೆ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಸತ್ತು ಹೋಗ್ಬೇಕಾ? ಬದುಕೋ ವಿಷಯ ಮಾತಾಡಕ್ ಬಂದು ಸತ್ತೋಗೋರ್ ವಿಷಯ ಕೇಳ್ತಾ ಇದೆಯಲ್ಲಪ್ಪ. ಮೊದ್ಲು ನಿನ್ ಜೀವ ಉಳಿಸ್ಕೋ, ಆಮ್ಯಾಕೆ ಬ್ಯಾರೆಯವ್ರ ಜೀವನ ಉದ್ಧಾರ ಮಾಡವಿ ಅಂತೆ. ಅದ್ ಹಾಗಲ್ಲ ಜಿ, ಯಾರೋ ಪೊಲೀಸ್ ಆಫೀಸರ್ ಬಂದಂಗಿದೆ. ಶಾಂತಿ, ಏನ್ ನಡೀತಾ ಇದೆ ಇಲ್ಲಿ? ನಡೆಯಕ್ ನಾನು ಬಿಟ್ಟಿಲ್ಲ ಸರ್. ಉಗ್ರಗಾಮಿ ಬಂದಿದ್ದಾನೆ ಅಂತ ಅನೌನ್ಸ್ ಮಾಡಿದೆ ನೋಡಿ, ಮನೆಯಿಂದ ಆಚೆ ಒಬ್ರು ಬಂದಿಲ್ಲ ಸರ್. ಮತ್ತೆ ಇವ್ರು ಯಾರೋ ಬಂದಿದಾರಲ್ರಿ ಇಲ್ಲಿ? ತಾವು ಬರ್ತೀರಾ ಅಂತ ಹೇಳಿ ಅಕಸ್ಮಾತ್ ಬಂದ್ಬಿಟ್ಟಿದಾರೆ ಸರ್. ನಾನು ಶಿವಪ್ಪ ಅಂತ ಸರ್, ಈ ಊರಿನ ಒಬ್ಬ ಲೀಡರು. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಸ್ವಾಮಿ, ನಾನು ಶಾನ್ಭೋಗ್ ಶಾಮಣ್ಣ ಅಂತ. ನಾನು ಅಯ್ಯತ್ ಸಾಬ್ ಅಂತ, ಮಾಡೋದು ಟೈಲರಿಂಗ್ ಕೆಲಸ. ನಾನು ಮರಿಯಾ ಅಂತ, ಮೇಡಮ್ ಕೆಲಸ ಮಾಡ್ತಾ ಇದ್ದೀನಿ, ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ. ಗುಡ್, ವೆರಿ ಗುಡ್. ಈಕೆ ಯಾರು? ನಾನು ಭಾರತಿ. ಈ ಊರ್ನಾಗೆ ಯಾವಾಗ್ಲೂ ಹೆಚ್ಚುವಾಗಿರೋದು ನಾನೇ. ನೀನ್ ಸ್ವಲ್ಪ ಸುಮ್ನಿರಮ್ಮ. ನೋಡಿ ಸ್ವಾಮಿ, ನಮ್ಮ ಸ್ವತಂತ್ರಪುರಕ್ಕೆ ಒಂದು ಇತಿಹಾಸ ಇದೆ, ಸಂಸ್ಕೃತಿ ಇದೆ. ಯಾರೋ ಉಗ್ರಗಾಮಿ ಬಂದ ಅಂತ ಹೇಳಿ ನಿಮ್ ಇನ್ಸ್ಪೆಕ್ಟರ್ ಬಂದ್ರು, ಆದ್ರೆ ನಾವು ನೀವು ಬರ್ಲಿ ಅಂತ ಕಾಯ್ತಿದ್ವಿ. ದಯವಿಟ್ಟು ದಯವಿಟ್ಟು ನಮ್ಮ ಊರು ಮರ್ಯಾದೆ ಉಳಿಸಿ ಸ್ವಾಮಿ. ಏನ್ ಮಾತಾಡ್ತೀರಿ ನೀವು? ನಮ್ ಕೆಲಸ ನಾವು ಮಾಡ್ಲೇಬೇಕು. ನೀವಿನ್ ಹೊರಡ್ಬೋದು, ಬೇಕಾದ್ರೆ ಮತ್ತೆ ನಾನೇ ಕರೆಸ್ತೀನಿ. ಏನಾದ್ರೂ ಸರ್ಚ್ ಮಾಡಿದಿರೇನ್ರಿ? ಅಲ್ಪ ಸ್ವಲ್ಪ ಮಾಡಿದೀನಿ ಸರ್. ಎಂಟ ಜನ ಪೊಲೀಸ್ ನೋಡ್ಕೊಂಡು ಹೆಂಗ್ ನಿಭಾಯಿಸ್ಲಿ ಸರ್? ಮೊದ್ಲೋಗಿ ಕೆಲಸ ಶುರು ಮಾಡಿ. ಎಸ್ ಸರ್. ಕಮಾನ್ ನೋಡಿ ನಾನೇ. ಎಲ್ಲಿಂದ ಸರ್? ಯಾರು ಇಲ್ಲ ಯಾರಿಲ್ಲ ಸರ್. ಮನೆ ಅನುಮಾನ ಪಟ್ರೆ ಸಾಬ್. ಅಲ್ಲಿ ಎಂತೆಂತ ಮಹಾನ್ ಬಾವ್ರು ಫೋಟೋ ಹಾಕೊಂಡಿದೀನಿ. ಇಂಥ ಫೋಟೋಗಳನ್ನ ನಮ್ ಸ್ಟೇಷನ್ ಹಾಕೊಂಡಿದೀವಿ.
ಅಂಗರೆ ಯಾಕ್ ಸಾಬ್ ನಮ್ಮೆಲ್ಲ ಮಾತ್ರ ಅನುಮಾನ ನಮ್ಮೆಲ್ಲ ನಾವು ಅನುಮಾನ ಪಟ್ಕೊಳಕ್ ಆಗಲ್ವಲ್ಲ ಅದಕ್ಕೆ ಗುಡ್ ವೆರಿ ಗುಡ್ ಶಟ್ ಅಪ್ ಗುಡ್ ವೆರಿ ಗುಡ್ ಇವಳು ಕಾಟ ತಲೆಗೆ ಆಗ್ತಲ್ಲ ಬೇಗ ಸರ್ಚ್ ಮಾಡ್ರಯ್ಯ ಇಲ್ಲೂ ಇಲ್ಲ ಸಾ ಗುಡ್ ವೆರಿ ಗುಡ್ ನನಗೆ ಗೊತ್ತು ನೀವು ಇವರಲ್ಲಿ ಒಬ್ಬ ಲೀಡರ್ ಹಾಗಂತ ನಿಮಗೆ ವಿನಾಯಿತಿ ಇಲ್ಲ ನಾನು ವಿನಾಯಿತಿ ಕೇಳೋ ಪೈಕಿ ಅಲ್ಲ ಸಾಹೇಬರೇ ಆದ್ರೆ ಒಳಗಡೆ ಹೆಂಡತಿ ಮಕ್ಕಳು ಹೆದರ್ಕೊಂಡು ಕೂತವ್ರೆ ಒಸಿ ಜೋಪಾನವ ಸರ್ಚ್ ಮಾಡಿ ಗುಡ್ ವೆರಿ ಗುಡ್ ನೀವು ಹೇಳಿದ್ದು ಒಳ್ಳೆದಾಯ್ತು ನೋಡ್ರಯ್ಯ ಇವರಿಗೆ ಅಪರೂಪಕ್ಕೆ ಹೆಂಡ್ರ ಮಕ್ಕಳಿದಾರಂತೆ ಎಲ್ಲ ನೋಡ್ಕೊಂಡು ಸರ್ಚ್ ಮಾಡಿ ಎಸ್ ಸರ್ ಎಸ್ ಸರ್ ಹ್ಮ್ ಉಗ್ರಗಾಮಿ ಇಲ್ದೆ ಇರೋ ಕಡೆನಾ ಗುಡ್ ವೆರಿ ಗುಡ್ ಕಮಾನ್ ಏನಾದ್ರೂ ಸಿಕ್ತಾ ಸ್ವಾಮಿ ಏನು ಸಿಗ್ಲಿಲ್ಲ ಸ್ವಾಮಿ ಇವ್ರು ಸಿಕ್ಕ ಕಡೆ ಹುಡ್ಕಕ್ಕಿಲ್ಲ ಹುಡ್ಕ ಕಡೆ ಸಿಕ್ಕಕ್ಕಿಲ್ಲ ನೀನು ಇನ್ನೊಂದ್ಸಾರಿ ಮಾತಾಡಿದ್ರೆ ಸುಮ್ಮನೆ ಬಿಡಕ್ಕಿಲ್ಲ ಗುಡ್ ವೆರಿ ಗುಡ್ ಇನ್ಸ್ಪೆಕ್ಟ್ರೆ ಬೇಜಾರು ಮಾಡ್ಕೋಬೇಡಿ ಈಕೆ ಹಾಗೇನೆ अरे हुच्ची आदरो अपद्ध आडो दिला होती क्या तरक बेले साक्षी बर रहा कम ऑन मैडम नोरे पुलिस नोर बंदरो पुलिस नोरो मत्याक बंदरे क्या लोग बंदरों ने साक्षा गला अधिक क्या लेडी पुलिस हिल दे लेडीज मने के नुक बार ना नुक नहीं ला निदान वक बंदी दिनी आदरो मत्ते मत्ते बरो दो सरी अल्ला नानी पाटा मरा वश्य कते इल्ला ही के वक्त आये दे ದೀಪದ ಬೆಳಕು ಕಾಣಿಸ್ತು ಕತ್ತಲ ಬೆಳಕು ಹಾಕಿ ಅಂತ ಅನುಮಾನ ಬಂತು ಬಂದ ಏಯ್ ಈ ಮಕ್ಕಳನ್ನೆಲ್ಲ ಹೇಳಿಸ್ರು ಇವರ ಬಂದೂಕದಲ್ಲಿ ಮಕ್ಕಳೆಲ್ಲ ಇದೆ ಟಿವಿ ಬರ್ತು ಟಿವಿ ಬರ್ತು ಅಡ್ಡ ಬಂದ್ರೆ ನೀನು ಟಿವಿ ಬೇಕಾಗುತ್ತೆ ಆ ಕಡೆ ತಳ್ಳ್ರು ಭಾರತಿನೇ ಬಂದೂಕ ತಗ ನುಗ್ತೀರಾ ನಂಗೆ ಯಾರು ಇಲ್ಲ ಅಂತ ಸಾಧ್ಯ ನಿಮಗೆ ಯಾರು ಇಲ್ದಿದ್ರೇನೋ ನನಗೆ ನಾನೇ ಇದೀನಿ ನೀವು ಮಾಡ್ತಿರೋದು ನ್ಯಾಯ ಅಲ್ಲ ಅಯ್ಯೋ ಇವಳ ಹತ್ರ ನ್ಯಾಯ ಆಡಿಸ್ಕೋಬೇಕಾಯ್ತಲ್ಲಯ್ಯ ಅದ್ರ ಬಂದು ವಾಪಸ್ ಹೋಗೋದೇ ನ್ಯಾಯ ಇವತ್ತೆ ಸಾಕು ಬರ್ರೆ ಕಮ तीरे नाना दीन तीन ताना धीरे तीरे नाना दीन तीन ताना धीरे शांति ಬಟ್ಟೆ ಬೇಡ ನನ್ನ ತಯ ಮಾಡಬೇಡ ಇದನ್ನ ಬರಿ ಬಟ್ಟೆ ಅಂತಕೋಬೇಡಿ ನಿಜ ಬಟ್ಟೆ ಅಲ್ಲ ಬೆಂಕಿ ನನ್ನ ಸುಟ್ಟು ಸುಣ್ಣ ಮಾಡೋ ಬೆಂಕಿ ಅಲ್ಲ ಇವತ್ತು ನನ್ನ ಗಂಡ ಹಾಕೊಳ್ಳಿಂತ ನಮ್ಮ ಅಪ್ಪ ತಂದಿದ್ದು ಈಗ ನನಗೆ ಹಾಕಿ ಪೊಲೀಸ್ನವರ ಮುಂದೆ ಹರಿಕೆ ಕುರಿ ಮಾಡಬೇಕು ಅಂತಿದ್ದೀರಾ ನಾನು ತೋಡದ ಮುಂದೆ ನಿಂತಿರೋ ಕುರಿನೂ ಅಲ್ಲ ದೇವಸ್ಥಾನದ ಮುಂದೆ ನಿಂತಿರೋ ಕುರಿನೂ ಅಲ್ಲ ಹಳೆ ಬಟ್ಟೆ ತೆಗಿಬೇಕು ಹೊಸ ಬಟ್ಟೆ ಹಾಕೊಂಡು ಮದುವೆ ಗಂಡನ ತರ ಸಿಂಗಾರ ಮಾಡ್ಕೊಂಡು ಸಿದ್ಧ ಆಗಬೇಕು ನಿಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗಿ ನನ್ನನ್ನು ಪೊಲೀಸ್ ಅವ್ರಿಗೆ ಒಪ್ಪಿಸಬೇಕು ಅಷ್ಟೇ ಅಲ್ಲ ಖಂಡಿತ ಅಲ್ಲ ಈ ಬಟ್ಟೆ ನೀವು ಅಪ್ಪನಿಗಾಗಿ ಅಲ್ಲ ನನಗಾಗಿ ಹಾಕೋಬೇಕು ಈ ಬಟ್ಟೆ ಅಂದ್ರೆ ಹೊಸ ಬಣ್ಣ
ಹೊಸ ಬದುಕು. ಪ್ಲೀಸ್ ನನಗಾಗಿ ಬಾಳು ಏನಾಗಿದೆ ಅಂತ ನೋಡು ನೋಡು ಒಂದೆ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಇದಕ್ಕೊಂದು ಕೊನೆ ಕಾಣಿಸ್ತೇಬೇಕು Mm-hmm.
ಮೇಲೆ ಯಾಕೆ ನನ್ನ ಸಂಸಾರ ಸಾಯಿಸಿದ್ದಕ್ಕೆ ಸಂಸಾರ ಸಾಯಿಸೋದಕ್ಕೆ ಹೊರಗ್ನವರು ಬೇಕಾಗಿಲ್ಲ ಹಾಗಾದ್ರೆ ನೀನು ಒಳಗ್ನವನು ಅಂತ ಖಾತ್ರಿ ಆಯ್ತು ಕೆಲವರು ಒಳಗಡೆ ಇದ್ದುಕೊಂಡು ಹೊರಗ್ನವರು ಆಗ್ತಾರೆ ಇನ್ನು ಕೆಲವರು ಹೊರಗಡೆ ಇದ್ದು ಒಳಗ್ನವರು ಆಗ್ತಾರೆ ನೀನು ಮಾಡಿದ್ದು ಅದನ್ನೇ ಹೊರಗ್ನವನಾಗಿ ಬಂದೆ ಒಳಗ್ನವನಾದೆ ನನ್ನ ಹೆಂಡತಿನ ನನ್ನ ವಿರುದ್ಧನೇ ಎತ್ತಕಟ್ಟೆ ಹೆಂಡತಿ ಮೈ ನೋಡೋರಿಗೆ ಮನಸ್ಸಿನ ಬಾಗಿಲಲ್ಲಿದೆ ಅಂತ ಗೊತ್ತಾಗಲ್ಲ ಆದ್ರೆ ಈ ಮನೆ ಬಾಗಿಲಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನಗೆ ದಾರಿ ತೋರಿಸ್ತೀನಿ ನೀನು ಹೋಗಲಿಲ್ಲ ಅಂದ್ರೆ ಈ ಪಿಸ್ತೂಲು ನಿನ್ನ ಪ್ರಾಣ ಕಳೆಯುತ್ತೆ ಪ್ರಾಣ ಹೋಗೋದು ಒಂದಲ್ಲ ಎರಡು ಶಾಂತಿ ಇಲ್ಲಿ ನಿನ್ ಕೊರಳಲ್ಲಿ ತಾಳಿ ಇಲ್ಲ ಯಾರು ಕಟ್ಟಿದ್ರು ಅವರೇ ಕಿತ್ತಾಕಿದ್ರು ಇದು ಇಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಬಾ ಮೊದಲು ಇದನ್ನ ಅಪ್ಪಂಗೆ ಹೇಳ್ಬೇಕು ನಿಜ ಹೇಳ್ಬೇಕು ಮತ್ತೆ ಆರಂಭ ಹೋಗೋ ಪ್ರಶ್ನೆನೇ ಇಲ್ಲ ಈಗಲ್ಲಿರೋದು ಬರೀ ಹಿಂಸೆ ಹಿಂಸೆ ಅಂದ್ರೆ ಇಷ್ಟೊಂದು ಕ್ರೂರ ಅಂತ ಗೊತ್ತಿರಲಿಲ್ಲ ಮಗಳೇ ಆಗಲ್ಲ ನಾನು ಇದನ್ನ ನೋಡಕ್ಕೂ ಆಗಲ್ಲ ತಡ್ಕೊಳ್ಳೋಕ್ಕೂ ಆಗಲ್ಲ ಏ ಹಂಗಂತ ಸುಮ್ಕೆ ಇರಕ್ಕೆ ಆಯ್ತದ ಮಗ ಆ ಮಂಜುನಾಥ ಶಾಂತಿ ಮೇಲೆ ಅನುಮಾನ ಪಟ್ಕೊಂಡು ನಿನ್ ಕೊಳ್ಪಟ್ಟಿ ಇರ್ಕಂಡ ಅವನ್ ಮಗ ಶಾಂತಿ ತಾಳಿನೇ ಕಿತ್ತಾಕವನೆ ಈಗ ನೀನು ಹೋಗಿ ಅವನ್ ಕೊಳ್ಪಟ್ಟಿ ಇರ್ಕಂಡು ಹೇಳ್ಕೊಂಡ್ ಬಾ ಇದು ಜಗಳ ಮಾಡೋ ಸಮಯ ಅಲ್ಲ ಇದು ಶಾಂತಿ ಭವಿಷ್ಯದ ವಿಷಯ ಈ ವಿಷಯನ ಯಾರು ಬೆಳೆಸೋದು ಬೇಡ ನನ್ನ ಭವಿಷ್ಯ ನಾನೇ ನೋಡ್ಕೋತೀನಿ ದಯವಿಟ್ಟು ನೀವಿಲ್ಲಿಂದ ಹೋಗ್ಬೇಡಿ ಈ ಮನೆಯಲ್ಲಿ ಎಷ್ಟೇ ಗೊಂದಲ ಇದ್ರು ನೀವಿಲ್ಲಿರೋದೇ ವಾಸಿ ವಾಸಿ ಆಗದಿರೋ ಖಾಲಿ ಇಟ್ಕೊಂಡು ಅದನ್ನೇ ವಾಸಿ ಅಂದ್ರೆ ಅದನ್ನ ನಂಬೇಕಾ ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಮ್ಮ ಶಾಂತಿ ಮೇಲೆ ನಂಬಿಕೆ ಇಲ್ವಾ ಸಂಪ್ರದಾಯ ಅಂತ ಕಟ್ಟಿಬಿದ್ರು ನಿಮ್ಮ ರಕ್ಷಣೆ ಕೊಡ್ಬೇಕು ಅಂತಿರೋ ಅಜ್ಜಿ ಮಾತ್ ಮೇಲೆ ನಂಬಿಕೆ ಇಲ್ವಾ ನಂಬಿಕೆ ಇದೆ ಆದ್ರೆ ಇವತ್ತಿನ ಸನ್ನಿವೇಶ ಹಾಗಿಲ್ಲ ಇದು ಸ್ವತಂತ್ರ ಹೋರಾಟಗಾರರ ಮನೆ ಅದನ್ನಾದ್ರೂ ಮರಿಬೇಡಿ ಸ್ವತಂತ್ರ ಹೋರಾಟಗಾರರ ಮನೆ ನಿಮಗೆ ಇಷ್ಟ ಬಂದವರ ನೀವು ಮದುವೆ ಆಗಕ್ಕಾಗಲಿಲ್ಲ ಮದುವೆ ಆದರೂ ನಿಮ್ಮ ಶಾಂತಿಗೆ ನೆಮ್ಮದಿ ಇಲ್ಲ ಇದೆಲ್ಲ ನಡೆದಿದ್ದು ಇದೇ ಮನೆಯಲ್ಲಿ ಅಲ್ವಾ ಪ್ಲೀಸ್ ತೀರೆ ನಾನದೀರೇನೆ ತೀರೆ ನಾನದಿ ದಯವಿಟ್ಟು ಹೋಗ್ಬೇಡಿ ನಿಮ್ ಜೀವ ನನಗ್ ಮುಖ್ಯ ನೀವ್ ಬದುಕ್ಬೇಕು ನೀವ್ ಬದುಕೋದ್ರಲ್ಲಿ ಬದುಕಿಗೆ ಒಂದ್ ಅರ್ಥ ಇದೆ ಬೇರೆ ಅರ್ಥ ಹುಡುಕೋ ಹೊತ್ತು ಹೊರಟೋಗಿದೆ ಶಾಂತಿ ಸಾವು ಈ ದೇಹ ಅನ್ನೋ ಹುತ್ತದಲ್ಲಿರೋ ಹಾವು ಅಂತ ನನಗೆ ಅರ್ಥ ಆಗಿದೆ ಅದ್ರ ಜೊತೆಗೆ ಹೋಗ್ತಿದ್ದೀನಿ ಬರ್ತೇನೆ ಅದೇ ಹಾವು ನನ್ನನ್ನ ಕಚ್ಚಿದ್ರೆ ಸಂತೋಷ ನನಗೆ ಇಲ್ಲ
ನಾ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಸರ್, ಎಲ್ಲ ಕಡೆ ಸರ್ಚ್ ಮಾಡಿ, ನಮ್ಮವರೆಲ್ಲರೂ ಸ್ಮಾರಕದ ಹತ್ರ ಬಂದಿದ್ದಾರೆ. ಗುಡ್. ಈ ಲ್ಯಾಪ್ಟಾಪ್ ನಲ್ಲಿ ನಮ್ಮ ಆಫೀಸರ್ಸ್ ಕೆಲವು ಫೋಟೋಗಳನ್ನ ಫೀಡ್ ಮಾಡಿದ್ರು, ಅದೇ ಉಗ್ರಗಾಮಿಗಳ ಬಗ್ಗೆ ನೋಡ್ತಾ ಇದ್ದೆ. ಓಕೆ, ಹೊರಡೋಣ. ಬನ್ನಿ ಸರ್, ಬನ್ನಿ ಬನ್ನಿ. ಸರ್, ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಹೊರಗಡೆ ಹೊರಟಿದ್ದೆ. ಪರವಾಗಿಲ್ಲ, ಈಗ ಹೇಳಿ. ಏನ್ ಸರ್ ಇದು ದೌರ್ಜನ್ಯ? ನಮ್ ಮನೆಗ್ ನುಗ್ಗಿ ಮತಾಂತರ ಅದು ಇದು ಅಂತ ಮಾತಾಡ್ತಾರೆ, ಇದ್ ಸರಿನಾ ಸರ್? ಎಲ್ಲಿ ಏನೇ ನಡೆದ್ರು ನಮ್ ಮೇಲಕ್ಕೆ ಅನುಮಾನ ಸಾಬ್. ನಮ್ಗೂ ನಮ್ಮೂರು ನಮ್ ದೇಶ ಅಂದ್ರೆ ಭಕ್ತಿ ಐತೆ ಸಾಬ್. ಪೊಲೀಸ್ನವ್ರು ನಮ್ ಮನೆಗೆ ನುಗ್ಗಿದ್ದೇ ಅವಮಾನ. ಜೀವಮಾನದಲ್ಲಿ ಎಂದೂ ಈ ತರ ಆಗಿರ್ಲಿಲ್ಲ ಸ್ವಾಮಿ. ನಾನು ಹೇಳಿ ಕೇಳಿ ರಾಜಕಾರಣಿ, ಪೊಲೀಸ್ನವ್ರು ನನ್ನ ಮನೆಗೆ ಬಂದ್ರೆ ನನಗೇನು ಅವಮಾನ ಇಲ್ಲ. ಆದ್ರೆ ನೀವು ಮಾಡ್ತಿರೋದು ನನಗೊಬ್ಬನಿಗೆ ಅಲ್ಲ, ಇಡೀ ಊರಿಗೆ ಅವಮಾನ. ನಾನು ಜನರ ಪರವಾಗಿ ಚಳವಳಿ ಮಾಡ್ತಾ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಅನುಮಾನನ ಒಂದು ಹಿಂಸೆ ಅಲ್ವಾ ಸರ್? ಇದು ಮಾನ ಅವಮಾನದ ಪ್ರಶ್ನೆ ಅಲ್ಲ ರೀ, ಕಾನೂನಿನ ಪ್ರಶ್ನೆ. ಆ ಉಗ್ರಗಾಮಿ ಹೋಮ್ ಮಿನಿಸ್ಟರ್ನೇ ಕೊಲ್ಲೋ ಪ್ರಯತ್ನ ಮಾಡಿದ್ದ, ಅದು ಸಾಮಾನ್ಯ ವಿಷಯನಾ? ಅದೆಲ್ಲ ಹೆಂಗಾಯ್ತು ಸರ್? ಅದೆಲ್ಲ ಹೇಗಾಯ್ತು ಅಂದ್ರೆ, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಹೋಮ್ ಮಿನಿಸ್ಟರ್ ಜನಗಳಿಂದ ಆಯ್ಕೆ ಆಗಿರೋನು. ಹುಷಾರ್, ಜನಗಳಿಂದ ಆಯ್ಕೆ ಆಗ್ತೀರಿ, ಆಮೇಲೆ ಜನನೇ ಮರಿತೀರಿ. ಬಡವರ ಬಗ್ಗೆ ಮಾತಾಡ್ತಾ ಶ್ರೀಮಂತರಾಗ್ತೀರಿ, ಕೋಟ್ಯಾಧಿಪತಿಗಳಾಗ್ತೀರಿ, ಕಡೆಗೆ ಕೋಟಾ ನಾಯಕರಾಗ್ತೀರಿ. ನೀನಿನ್ನೇನು, ಹೋರಾಟ ಹೋರಾಟ ಅಂತ ಹೇಳಿ ರೈತರನ್ನ ಕೂಲಿಗಾರನ್ನ ಬಡವರನ್ನ ಹಾದಿ ತಪ್ಪಿಸ್ತಾ ಇದೀಯಾ? ಅವರೆಲ್ಲ ನಮ್ಮ ಹಾದಿಗೆ ಬಂದಿದ್ರೆ ಉದ್ಧಾರ ಆಗಿರೋರು. ಹಾದಿಲೆ ಹಾದರ ಮಾಡೋ ನಿಮ್ಮಂತವರು ಆದರ್ಶ ಆಗೋ ಕಾಲ ಬಂದ್ಬಿಟ್ಟಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀರಾ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ಬದ್ಮಾಷ್, ನಿಮ್ಮಂತವ್ರನ್ನ ಸುಟ್ಟು ಹಾಕ್ಬಿಡ್ಬೇಕು. ಧೈರ್ಯ ಇದ್ರೆ ಸುಟ್ಟು ಹಾಕಿ. ಟೆರರಿಸ್ಟ್, ಟೆರರಿಸ್ಟ್, ಹಿಡೀರಿ ಹಿಡೀರಿ ಇವನ್ನ. ಈ ಘಟನೆ ನಡೆದದ್ದು ಇಲ್ಲೇ ಹತ್ತಿರದಲ್ಲಿ, ಹೋಮ್ ಮಿನಿಸ್ಟರ್ ಹುಟ್ಟೂರಿನಲ್ಲಿ. ಸ್ವಾತಂತ್ರ್ಯಪುರದ ಸುತ್ತಮುತ್ತ ಉಗ್ರಗಾಮಿ ಚಟುವಟಿಕೆ ನಡೀತಾ ಇದೆ ಅಂತ ನಮ್ಮ ಇಲಾಖೆಗೆ ಮಾಹಿತಿ ಬಂದಿತ್ತು, ಅದಕ್ಕೆ ನಮ್ಗೆ ಈ ಊರಿನ ಮೇಲೆ ಅನುಮಾನ. ಇಲ್ಲಿ ಮಾನದ ವಿಷಯ ಯಾರು ಮಾತಾಡಕ್ಕಿಲ್ಲ, ಬರೀ ಅನುಮಾನದ ವಿಷಯನೇ. ಅನುಮಾನ ಅನ್ನೋದು ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ನಾ ಮಕ್ಳ ಪಾಠ ಮಾಡ್ತಿದ್ರೆ ಮತಾಂತರ ಮಾಡ್ತೀನಿ ಅಂತಾರೆ. ಕ್ರಿಶ್ಚಿಯನ್ ಆಗಿರೋದೇ ತಪ್ಪಾ ಸರ್? ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಅನುಮಾನ ಪಡೋದು ಸರಿನಾ ಸಾಬ್? ಸರ್ಚ್ ಮಾಡ್ತೀವಿ ಅಂತೇಳಿ ಸೌಜನ್ಯ ಮರೆಯೋದು ಸಂಸ್ಕೃತಿನ ಹೇಳಿ ಸ್ವಾಮಿ. ನಂದು ಇವರೆಲ್ಲರಿಗಿಂತ ಮುಖ್ಯವಾದ ಪ್ರಶ್ನೆ ಇದೆ ಸ್ವಾಮಿ. ನಮ್ಮನೆಗಳನ್ನೆಲ್ಲ ತಡಕಾಡಿ ಆ ಚೇರ್ಮನ್ ಚಂದ್ರಪ್ಪ ಮನೆ ಮಾತ್ರ ಬಿಟ್ಬಿಡೋದು, ಇದು ಯಾವ ನ್ಯಾಯ ಹೇಳಿ ಸ್ವಾಮಿ? ಯಾಕ್ರಿ ಹಾಗೆ ಮಾಡಿದ್ರೆ? ಅವ್ರಿಗೆ ಇವತ್ತು ಫಸ್ಟ್ ನೈಟ್ ಸರ್. ಏನು ಚೇರ್ಮನ್ ರಿಗೆ ಫಸ್ಟ್ ನೈಟ್? ಅವ್ರಿಗೇನ್ರಿ ಬಂತು? ಅವ್ರಿಗಲ್ಲ ಸರ್, ಅವ್ರ ಮಗಳಿಗೆ ಸರ್. ಹಾಗಾ? ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇಲ್ಲಿ ಪಕ್ಷಪಾತದ ಪ್ರಶ್ನೆನೇ ಇಲ್ಲ, ಯಾವ ಕಾರಣಕ್ಕೂ ಯಾರನ್ನು ಬಿಡೋದಿಲ್ಲ. ಪೊಲೀಸ್ನವ್ರು ಬಂದಿರ್ಬೋದು, ನೀವೆಲ್ಲ ಒಳಕ್ಕೋಗಿ ನಾನು ಮಾತಾಡ್ಸಿ ಬರ್ತೀನಿ. ಏ, ಅದಕ್ಕೆ ಯಾಕಂಗೆ ಎದರ್ಕಂತೀಯ? ನನ್ನ ಯಜಮಾನ್ರು ಪರಂಗಿಯವ್ರ ಕಾಲದಾಗೆ ಪೊಲೀಸ್ನವ್ರಿಗೆ ಎದರ್ಲಿಲ್ಲ. ಅವಾಗ ಉಗ್ರಗಾಮಿ ನಮ್ಮ ಮನೆಯಾಗಿರ್ಲಿಲ್ಲ. ನಿಮ್ಮ ಅಪ್ಪನೇ ಉಗ್ರಗಾಮಿ ಅನ್ಕೊಂಡಿದ್ರು ಆ ಪರಂಗಿಯವರು. ಆಯ್ತಮ್ಮ ಆಯ್ತು, ಬಂದೆ. ರಾಜೀವ್, ನೀವ್ ಒಳಕ್ ನಡಿ. ರಾಜೀವ್ ಅಂತೆ ರಾಜೀವ್. ನೀನ್ ಸುಮ್ನೆ ರಜಿ, ನಾ ಇಲ್ಲೇ ಇರ್ತೀನಿ. ಯಾಕ್ ಬಂದೆ ನೀನು? ಬೇಜಾರ್ ಮಾಡ್ಕೋಬೇಡಿ, ಬನ್ನಿ ಹೇಳ್ತೀನಿ. ಬಾ. ನೋಡಿ ಚಂದ್ರಪ್ಪ ಅವ್ರೆ, ಪೊಲೀಸ್ನವರು ಈಗಾಗ್ಲೇ ನಮ್ಮೆಲ್ಲರೂ ಮನೆಯನ್ನು ಸರ್ಚ್ ಮಾಡಿದ್ದಾರೆ. ಆ ಶಿವಪ್ಪ ರಾಜಕೀಯ ಮಾಡಿ ನಿಮ್ ಮನೆಯನ್ನು ಸರ್ಚ್ ಮಾಡಿಸ್ತಾನೆ ಅಂತ ನಂಗೆ ಅನುಮಾನ. ನಿಮ್ ಮಗಳು ಫಸ್ಟ್ ನೈಟ್ ನೆಪದಲ್ಲಿ ಉಗ್ರಗಾಮಿ ನಿಮ್ ಮನೆಯಲ್ಲೇ ಅಡಗಿರಬಹುದು ಅನ್ನೋದು ಅವ್ರ ಅನುಮಾನ. ಜೊತೆಗೆ ಇನ್ನೊಂದ್ ವಿಷಯ, ಒಬ್ಬ ವ್ಯಕ್ತಿ ಪಿಸ್ತೂಲ್ ಹಿಡ್ಕೊಂಡು ಪೊಲೀಸ್ನವ್ರು ಬಂದ್ರು ಅಂತ ಹೆದರ್ಕೊಂಡು ನಿಮ್ ಮನೆ ಕಡೆನೆ ಓಡ್ ಬಂದದ್ದನ್ನ ನಮ್ ಭಾರತಿ ನೋಡಿದಾಳೆ. ಅಯ್ಯಪ್ಪನಂತ ಮಾತಾಡ್ದ, ಒಳ್ಳೆ ಮನ್ಸನ್ ತರ ಇದ್ದ, ಪೊಲೀಸ್ನವ್ರು ಬರೋದ್ ಕಂಡಿದ್ದೆ ತಡ, ನಿಮ್ ಮನೆ ಕಡೆಗೆ ಓಡ್ ಬಂದ್ಬಿಟ್ಟ. ಆಮೇಕೆ ಕರೆಂಟ್ ಹೋತು. ಇದು ನೀನು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟೆನವಾ? ಎಲ್ಲಾನ ಉಂಟಾ? ಪೊಲೀಸ್ನವ್ರಲ್ಲ, ಅದ್ ಯಾರು ಬಂದ್ ಕೇಳಿದ್ರು ನಾನ್ ಬಾಯ್ ಬಿಡಕ್ಕಿಲ್ಲ. ಪೊಲೀಸ್ನವ್ರು ಎಲ್ಲಿ ನಿಮ್ ಮನೆ ಕಡೆ ಬಂದ್ಬಿಡ್ತಾರೋ ಅಂತ ನಾನು ಅವ್ರ ಜೊತೆಗೆ ಇವನೇ. ನೀವೇನ್ ಹೆದರ್ಬೇಡಿ,
ನಮ್ ಭಾರತಿ ಈ ವಿಷಯನ ನನಗೆ ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ ನಾನು ಹೇಳಲ್ಲ ಈ ಚಿಲ್ಲರೆ ರಾಜಕೀಯಕ್ಕೆ ನೀವು ಬಲಿಪಶು ಆಗಬಾರದು ಅನ್ನೋದು ನನ್ನ ಆಸೆ ನೀವೆಲ್ಲ ಧೈರ್ಯವಾಗಿರಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ನೀವಿಲ್ಲೇ ಇರಿ ನಾನು ಬಾಗಿಲು ತೆಗಿತೀನಿ ಅರೆ ಇದೇನ ಆಶ್ಚರ್ಯ ನೀನು ಈ ಮನೆಯಲ್ಲಿ ನಿಮ್ಮ ಆಶ್ಚರ್ಯಕ್ಕೆ ನಾನು ಆಮೇಲೆ ಉತ್ತರ ಕೊಡ್ತೇನೆ ನೋಡಿ ಶಿವಪ್ಪ ಅವರೇ ನಿಮ್ಮ ಚಿಲ್ಲರೆ ರಾಜಕೀಯಕ್ಕೆ ಈ ಸಂದರ್ಭನ ಉಪಯೋಗಿಸ್ಕೋಬೇಡಿ ನಾನು ನಾಳೆನೇ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಆಗ ಪೊಲೀಸ್ನವರಲ್ಲ ಜನ ನಿಮ್ಮನ್ನು ವಿಚಾರಿಸ್ಕೋತಾರೆ ರೀ ಬನ್ನಿ ಶಿವಪ್ಪನ ಓಣ ಈ ರಾಜೀವ್ ಸಾಹಸ ನಮ್ಗೆ ಬೇಡ ಬನ್ನಿ ಓಣ ಶಿವಪ್ಪನವರೇ ರಾಜೀವ್ ನೆದ್ರಾಕೊಳ್ಳೋದು ಒಳ್ಳೇದಲ್ಲ ಯಾಕಂದ್ರೆ ಈತ ಒಳ್ಳೆಯವನು ಈಗೇನು ಹೋಗ್ತಿರೋ ಅಥವಾ ಜನನ ವಿಚಾರಿಸ್ಕೋಬೇಕು ನಡಿರಬಹುದನ ಬನ್ನಿ ಬನ್ನಿ ಹಳದು ಈ ಶಿವಪ್ಪನ ರಾಜಕೀಯ ನನ್ನ ಗುಟ್ಟಿ ಯಾರಿಗೂ ಬಿಟ್ಕೊಡಕ್ಕಿಲ್ಲ ನೀವೇನು ಎದುರ್ಕೋಬೇಡಿ ಅರೆ ಶಾಂತಿ ಕುತ್ರಕ್ಕೆ ತಾಳಿನೇ ಇಲ್ಲ ಕೀತಕ್ಕೂ ತಾಳಿ ಇಲ್ಲ ಅಚ್ಚಿಗೂ ತಾಳಿ ಇಲ್ಲ ನನಗೂ ತಾಳಿ ಇಲ್ಲ ಯಾಕೆ ನಾವೆಲ್ಲರೂ ಒಂದೇಯ ನೀವೆಲ್ಲರೂ ಒಳಗೆ ನಾನು ಹೊರಗೆ ಅಷ್ಟೇ ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ ಎಷ್ಟು ಸಾರಿ ಹೇಳಿದ ಈ ಜಾಗ ನಿಂದಲ್ಲ ಅಂತ ಅಲ್ಲೂ ನನಗೆ ಜಾಗ ಇಲ್ಲ ಬೇರೆ ಯಾವ ಜಾಗನೂ ನಂದಲ್ಲ ಈ ಜಾಗನೂ ನಂದಲ್ಲ ಆದ್ರೆ ನಿಮ್ಮಲ್ಲಿ ಜಾಗ ಇಲ್ವಾ ಸ್ವಂತ ಮನೆಯಲ್ಲೇ ಶಾಂತಿಗೆ ಜಾಗ ಹುಡುಕೋ ಸ್ಥಿತಿ ಯಾಕೆ ಯಾಕಿದೆಲ್ಲ ಶಾಂತಿ ಮಾಂಗಲ್ಯ ಮನೆಯಲ್ಲೇ ಕಳೆದು ಹೋಗಿದೆ ಅದಕ್ಕೆ ಮಾಂಗಲ್ಯ ಕಿತ್ಕೊಂಡು ಮನೆಯಲ್ಲಿ ಮನಸ್ಸಲ್ಲಿರುತ್ತೆ ನೀವೇ ಹೇಳಿ ಯಾಕೆ ಹಿಂಗ್ ಮಾಡ್ಕೊಂಡೆ ಶಾಂತಿ ಈ ಅಗ್ನಿ ಪರೀಕ್ಷೆ ಯಾಕೆ ನಾನು ಹೆಣ್ಣು ಅದಕ್ಕೆ ಈಗಲೂ ನೀನು ಜಾಗ ಹುಡುಕೋ ನೆಮ್ಮದಿ ಪಡ್ಕೋ ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ನಿನ್ನ ನೆಮ್ಮದಿ ಹುಡುಕೋಕ್ ಬಂದು ನನ್ನ ನೆಮ್ಮದಿ ಹಾಳು ಮಾಡಬೇಡ ಪ್ಲೀಸ್ ಪ್ಲೀಸ್ ಹೊರಟೋಗು ಹಾಗಾದ್ರೆ ಈ ಶಾಂತಿಗೆಲ್ಲೂ ಜಾಗ ಇಲ್ಲ ಅದಕ್ಕೆ ನಾನು ಕಾರಣ ಅಲ್ಲ ಭವಿಷ್ಯ ಅಲ್ದಿರೋ ಭೂತಕಾಲದಲ್ಲಿ ಕಳೆದು ಹೋಗಿದೆಯಲ್ಲ ಈ ಮನೆ ಈ ಮನೆತನ ಇದು ಕಾರಣ ವರ್ತಮಾನದಲ್ಲಿ ಒದ್ದಾಡ್ತಾ ಇರೋ ನಿನಗೆ ಅರ್ಥ ಆಗ್ಬೇಕು ಶಾಂತಿ ನಿನ್ನ ಜಾಗನ ನೀನೇ ಹುಡುಕೋಬೇಕು ಇಷ್ಟು ದಿನ ಇಲ್ದಿರೋ ಶಾಂತಿ ಈ ಜ್ಞಾತಕ್ಕೆ ಪ್ಲೀಸ್ ಚಂದ್ರಪ್ಪನವರೇ ನೀವು ಕೇಳ್ಕೊಂಡಿದ್ರಿ ಅಂತ ಇಲ್ಲಿವರೆಗೂ ರಿಯಾಯಿತಿ ಕೊಟ್ಟಿದ್ವಿ ಈಗ ನಮ್ಮ ದೊಡ್ಡ ಸಾಹೇಬರು ಬಂದಿದ್ದಾರೆ ಊರಲ್ಲಿ ಎಲ್ಲರ ಮನೆಯನ್ನು ಸರ್ಚ್ ಮಾಡಾಯ್ತು ಇನ್ನು ಉಳಿದಿರೋದು ನಿಮ್ಮ ಮನೆ ಮಾತ್ರ ಒಂದು ವೇಳೆ ಉಗ್ರಗಾಮಿ ಇದ್ರೆ ಹೊರಗಡೆ ಕಳಿಸಿ ಇಲ್ಲದಿದ್ರೆ ನಾವೇ ಒಳಗಡೆ ನುಗ್ತೀವಿ ನೀವ್ಯಾರು ಚಿಂತೆ ಮಾಡಬೇಡಿ ಇಷ್ಟೊತ್ತು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ನಾನೇ ಹೋಗ್ತೀನಿ ಕತ್ತಲಲ್ಲಿ ಬಂದೆ ಕತ್ತಲಲ್ಲೇ ಹೋಗ್ತಿದ್ದೀನಿ ಬೆಳಕು ನೋಡ್ತೀನೋ ಇಲ್ಲಿ ಹೋಗುತ್ತಿಲ್ಲ ಬರ್ತೀನಿ ಬೇಡಿ ದಯವಿಟ್ಟು ಹೋಗ್ಬೇಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ
ಉಗ್ರಗಾಮಿ ಶಾಂತಿ ಒಟ್ಟಿಗಿರೋದು ಸತ್ಯಾನ ಬೇರೆ ಬೇರೆ ಇರೋದು ಸತ್ಯಾನ ಉತ್ತರ ಉತ್ತರ ಎಲ್ಲಿದೆ ಚಂದ್ರಪ್ಪನವ್ರ ಮನೆಗೆ ನುಗ್ಗಬಾರ್ದು ಶಾಂತಿ ಕದಡಬಾರ್ದು ಅಂತ ನಾನೇ ಬಂದಿದ್ದೀನಿ ಅರೆಸ್ಟ್ ಮಾಡ್ತಿರೋ ಇಲ್ಲ ಎನ್ಕೌಂಟರ್ ಮಾಡ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು ಒಂದು ರಿಕ್ವೆಸ್ಟ್ ನಿಮ್ಮ ಮುಂದೆ ಇಲ್ಲಿರೋ ಜನಗಳ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಡಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿ ಯಾವ ಪ್ರಶ್ನೆ ಕೇಳೋಕ್ಕೂ ಅವಕಾಶ ಮಾಡಿಕೊಡಬೇಡಿ ಸರ್ ಇವನು ದೇಶ ಒಡಿತಾನೆ ಸಮಾಜ ಒಡಿತಾನೆ ಸಂಸಾರ ಒಡಿತಾನೆ ಸಾಮರಸ್ಯ ಒಡಿತಾನೆ ಸುಮ್ಮನೆ ಅರೆಸ್ಟ್ ಮಾಡಿ ಸರ್ ಅರೆಸ್ಟ್ ಮಾಡಿ ಅಂತ ಹೇಳೋ ಅಧಿಕಾರ ನಿನಗಿಲ್ಲ ಪ್ರಶ್ನೆ ಕೇಳೋದಕ್ಕೆ ಸ್ವಾತಂತ್ರ್ಯ ಕೊಡದೇ ಇದ್ರೆ ಅದು ಪ್ರಜಾಪ್ರಭುತ್ವನೇ ಅಲ್ಲ ಕೇಳು ಅಲ್ಲೋಡಿ ಅವರನ್ನ ದೂರ ನಿಲ್ಲಿಸಿರೋದ್ರಿಂದ ಗೊತ್ತಾಗುತ್ತೆ ಅವರು ಅಸ್ಪೃಶ್ಯರು ಅಂತ ಅಸ್ಪೃಶ್ಯತೆ ಆಚರಣೆ ಮಾಡೋದು ಮನುಷ್ಯತ್ವನ ವರ್ಣ ವ್ಯವಸ್ಥೆ ಹಿಂಸೆ ಅಲ್ವಾ ಅದು ಉಗ್ರಗಾಮಿ ಅಲ್ವಾ ಇವರು ಬಡವರು ಎಲ್ಲ ಜಾತಿಯಲ್ಲಿರೋ ಬಡವರು ಒಪ್ಪತ್ತನ್ನು ಊಟಕ್ಕೂ ಕಷ್ಟಪಡ್ತಾ ಇರೋ ಬಡವರು ಕನಸು ಕಾಣದೆ ಕಮರು ಹೋಗಿರೋ ಜನರು ಇವರು ಬಾಳಿಗೆ ಬೆಂಕಿ ಇಟ್ಟಿರೋ ವರ್ಗ ವ್ಯವಸ್ಥೆ ಉಗ್ರಗಾಮಿ ಅಲ್ವಾ ಈ ಹೆಣ್ಮಕ್ಳು ನೋಡಿ ಹೆಂಗಸರನ್ನ ದೇವತೆಗಳು ಅಂತ ಹಾಡು ಹೊಗಳ್ತಾ ಹಾಡು ಹಗಲೆ ಹಾದರ ಮಾಡ್ತಾರೆ ವರದಕ್ಷಿಣೆ ಕೊಡಲಿಲ್ಲ ಅಂತ ಸುಟ್ಟು ಹಾಕ್ತಾರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ವ್ಯವಸ್ಥೆ ಉಗ್ರಗಾಮಿ ಅಲ್ವಾ ಇದಕ್ಕೆ ಜೀವಂತ ಉದಾಹರಣೆ ಬೇಕಂದ್ರೆ ಇಲ್ಲಿ ನೋಡಿ ಈ ಗೀತಾ ಮದುವೆ ಆದ ಮೊದಲೇ ದಿನನೇ ಗಂಡನ ಕಳ್ಕೊಂಡು ವಿಧವೆ ಆದ್ಲು ಆದ್ರೆ ವಿಧವಾ ವಿವಾಹಕ್ಕ ಅವಕಾಶ ಆಗಲಿಲ್ಲ ಈ ಶಾಂತಿ ವಿವಾಹ ಆದ್ರೂ ವಿಚ್ಛೇದನ ಆಗ್ತಿದೆ ಸಂಗೀತವಾಗದಿರೋ ಗೀತೆ ಸುಖ ಇಲ್ದಿರೋ ಶಾಂತಿ ಒಳಗಡೆ ಇರೋ ಹಿಂಸೆ ಇದೆಲ್ಲ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಈ ಭಾರತಿ ನೋಡಿ ಮುದ್ದು ಮುದ್ದಾದ ಹುಡುಗಿ ಮುಗ್ಧೆ ಕನಸು ಕಟ್ಟೋ ವಯಸ್ಸಲ್ಲಿ ಅತ್ಯಾಚಾರ ಆಯ್ತು ಹಾರೋ ಹಕ್ಕಿರಕ್ಕೆ ನಾ ಕತ್ತರಿಸಿದ್ದಾಯ್ತು ಗುಬ್ಬಚ್ಚಿ ಗೊಡದ ಗಿಡಗನ್ನು ಬಿಟ್ಟಿದ್ದಾಯ್ತು ಇದಕ್ಕಿಂತ ಹಿಂಸೆ ಬೇಕಾ ಅತ್ಯಾಚಾರಕ್ಕಿಂತ ಉಗ್ರಗಾಮಿ ಬೇಕಾ ಈಗ ಹೇಳಿ ಉಗ್ರಗಾಮಿ ಅಂದ್ರೆ ಒಂದು ಮುಖಾನ ಒಂದು ಧರ್ಮನ ಒಂದು ತತ್ವನ ಕೆಲವರಿಗೆ ಭಾವನೆ ಬಂದೂಕ ಇನ್ ಕೆಲವರಿಗೆ ಬಂದೂಕನೇ ಭಾವನೆ ಭಾವನೆ ಬಂದೂಕ ಒಂದೇ ಆದ್ರೆ ಅದು ಉಗ್ರಗಾಮಿತನ ಅಲ್ವಾ ಇಡೀ ವ್ಯವಸ್ಥೆನೇ ಉಗ್ರಗಾಮಿ ಅಲ್ವಾ ಇನ್ನು ಪ್ರಶ್ನೆಗಳು ಸಾಕು ಪಿಸ್ತೂಲ್ ಹಿಡ್ಕೊಂಡು ಪಾರಿವಾಳ ಪಾಠ ಮಾಡಬೇಡ ಪಾರಿವಾಳ ಹಿಡ್ಕೊಂಡು ಪಿಸ್ತೂಲಿನ ಪಾಠ ಮಾಡೋರಿಗೆ ಸತ್ಯ ಬೇಕಾಗಿಲ್ಲ ನಾನೇ ಅವತ್ತು ಹಿಂಸೆ ಪರ ಅಲ್ಲ ನನಗೆ ಬೇಕಾಗಿರೋದು ಹಿಂಸೆ ಇಲ್ದಿರೋ ವ್ಯವಸ್ಥೆ ಹಿಂಸೆ ಇಲ್ದಿರೋ ಸಮಾಜ ಅದಕ್ಕಾಗಿ ಹಿಂಸೆ ಮಾಡಬೇಕಾ ನನ್ನ ಹೋರಾಟಕ್ಕೂ ಹಿಂಸೆಗೂ ಸಂಬಂಧ ಇಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕಾ ನಾವಿರೋದೇ ನಿಮ್ಮ ಉದ್ಧಾರಕ್ಕಾಗಿ ನೀವು ನಮ್ಮನ್ನ ಕೈಬಿಡಬೇಡಿ ನಾವು ನಿಮ್ಮನ್ನು ಕೈಬಿಡಲ್ಲ ಒಟ್ಟೊಟ್ಟಿಗೆ ಉದ್ಧಾರ ಆಗೋಣ ಇವರಿರೋದು ನಿಮ್ಮ ಉದ್ಧಾರಕ್ಕಾಗಿ ಅಲ್ಲ ನೀವು ಇವರು ಕೈ ಹಿಡಿದ್ರೆ ಇವರು ನಿಮ್ಮನ್ನ ಕೈಬಿಡ್ತಾರೆ ಒಟ್ಟೊಟ್ಟಿಗೆ ಉದ್ಧಾರ ಆಗೋಣ ಅಂತ ಹೇಳಿ ಅವರೊಬ್ಬರೇ ಉದ್ಧಾರ ಆಗ್ತಾರೆ ಅಭಿವೃದ್ಧಿ ಹೆಸರಲ್ಲಿ ಸ್ವಂತ ಅಭಿವೃದ್ಧಿ ಸಾಂಗೋಪಾಂಗವಾಗಿದೆ ಉಳ್ಳವರ ಆರ್ಥಿಕ ಅಭಿವೃದ್ಧಿ ಅದ್ಭುತವಾಗಿದೆ ಶೇರ್ಪೇಟೆ ಸೂಚ್ಯಂಕದ ಮೇಲೆ ಈ ದೇಶದ ಸಮೃದ್ಧಿ ನೆಲೆಯಕ್ಕಾಗತ್ತಾ ಹೌದು ಜಗತ್ತಿನ ಕಣ್ಣು ನಮ್ಮ ಮೇಲಿದೆ ಆದ್ರೆ ಬಡವರ ಕಣ್ಣು ಬತ್ ಹೋಗಿದೆ ಹಸಿವಿಗೆ ಉತ್ತರ ಕೊಡದೇ ಇರೋ ಅಭಿವೃದ್ಧಿಗೆ ಅರ್ಥ ಇಲ್ಲ ನೀವೆಲ್ಲರೂ ಸಂಘಟಿತರಾಗಬೇಕು ಜಾತಿ ವರ್ಗ ಲಿಂಗ ಯಾವುದೇ ಭೇದ ಇಲ್ದಿರೋ ಸಮಾನತೆ ಸಮಾಜ ಕಟ್ಟಬೇಕು ಹಾಗಾದ್ರೆ ನೀನ್ ಪಿಸ್ತೂಲ್ ಯಾಕೆ ಹಿಡಿದೆ ಹೇಳ್ತೀನಿ ಕೇಳಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಬದಮಾಷ್ ನಿಮ್ಮಂತವ್ರನ್ನ ಸುಟ್ಟು ಹಾಕ್ಬಿಡ್ಬೇಕು ಹೀಗೆ ಈ ಪಿಸ್ತೂಲ್ ನನ್ನ ಕೈಗೆ ಬಂತು
ಇಷ್ಟಕ್ಕೂ ಇದು ನಿಜವಾದ ಪಿಸ್ತೂಲ್ ಅಲ್ಲ ನೋಡಿಬೇಕಾದ್ರೆ ಇಷ್ಟು ಹೇಳಿದ ಮೇಲೂ ನನ್ನ ಸಾವಿನ ಮನೆ ಕಳಿಸೋದಾದ್ರೆ ನಾನು ಸಿದ್ಧವಾಗಿದ್ದೀನಿ ನಿಜ ಸಾವಿನ ಮನೆ ಕರ್ಕೊಂಡು ಹೋಗ್ಬೇಕು ಆದ್ರೆ ನಿನ್ನನ್ನಲ್ಲ ಶಾಂತಿಗೆ ವಿಚ್ಛೇದನ ಕೊಡ್ತಾರ ಇವನನ್ನ ನನ್ನ ಯಾರಾದ್ರೂ ಹಿಡ್ಕೊಳಕ್ ಬಂದ್ರೆ ಶಾಂತಿನ ಸಾವಿನ ಮನೆ ಕಳಿಸ್ಬಿಡ್ತೀನಿ ಈತ ಹೊರ ರಾಜ್ಯದಲ್ಲಿದ್ದಾಗ ಉಗ್ರಗಾಮಿ ಚಟುವಟಿಕೆ ನಡೆಸ್ತಾನೆ ಅಂತ ನಮಗೆ ಮಾಹಿತಿ ಇತ್ತು ಫೋಟೋ ಸಮೇತ ಸಾಕಷ್ಟು ವಿವರನೂ ಇದೆ ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿಮ್ಮೂರಿನ ಗ್ರಾಮ ಪಂಚಾಯಿತಿ ಆಫೀಸ್ನಲ್ಲಿ ಲ್ಯಾಪ್ಟಾಪ್ ನೋಡ್ತಾ ಇದ್ದೆ ಅದರಲ್ಲಿ ಆರೋಪಿ ಉಗ್ರಗಾಮಿಗಳ ವಿವರ ಇದ್ವು ಅಲ್ಲಿ ಇವನ್ ಫೋಟೋ ನೋಡಿದೆ ಇವನೊಂದ್ಸರಿ ಅಕ್ಬರ್ ಆಗ್ತಾನೆ ಮತ್ತೊಂದ್ಸರಿ ಅಮರ್ ಆಗ್ತಾನೆ ಇಲ್ಲಿ ನೇರವಾಗಿ ಅವನು ನೋಡಿದ ಮೇಲೆ ನನಗೆ ಅನುಮಾನ ಬಂತು ಅದರಲ್ಲೂ ಶಾಂತಿನ ಕೊಲ್ಲೋದಕ್ಕೆ ಹೋದ್ಮೇಲೆ ಅದಕ್ಕಿಂತ ಬೇರೆ ಸಾಕ್ಷಿ ಮತ್ತೇನ್ ಬೇಕು ಹೇಳಿ ನಾನು ಹುಟ್ಟಿನಿಂದ ಹಿಂದೂ ಇವನು ಉಗ್ರಗಾಮಿನೇ ಆಗಿದ್ರೆ ಖಂಡಿತ ಇವನು ನಮ್ಮ ಧರ್ಮದವನೇ ಅಲ್ಲ ಸರ್ ನಾನು ಹುಟ್ಟಿನಿಂದ ಮುಸ್ಲಿಂ ಇವನು ಉಗ್ರಗಾಮಿನೇ ಆಗಿದ್ರೆ ಖಂಡಿತ ನಮ್ಮ ಇಸ್ಲಾಂ ಧರ್ಮಕ್ಕೆ ಲಾಯಕ್ಕಿಲ್ಲ ಇವನು ನನ್ನ ಮಗನೇ ಅಲ್ಲ ಅಮ್ಮ ಇವತ್ತಿಂದ ನಾನು ನಿನ್ನಮ್ಮ ಅಲ್ಲ ಉಗ್ರಗಾಮಿಗೆ ಅಮ್ಮ ಆಗ ಪಾಪ ನನ್ನ ಯಾವತ್ತೂ ಮಾಡಲ್ಲ ಲೆಟ್ಸ್ ಗೋ ಎಸ್ ಸರ್ ಪನಿಸದರೆ ನಿದ ಪಸಾರಿದ ಪಮದರೆ ಸ ತನದಿರೆ
ರಾಜೀವ್ For more updates, like, comment, subscribe to our channel.